ನಮಸ್ತೆ ಸರ್. ನಮಸ್ಕಾರ ಸರ್. ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ಇಲ್ಲ, ಬೆಂಗಳೂರಿಂದನೇ. ಮಹೇಶ್ ಅಂತ ಮಾತಾಡ್ತಿರೋದು. ಮಹೇಶ್ ಅವರು, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ಆದರೂ ಏನೋ ನೋವಿದೆ, ಬಟ್ ಚೆನ್ನಾಗಿದ್ದೀನಿ ಅಷ್ಟು ಸಾಕು. ಚೆನ್ನಾಗಿದ್ದೀನಿ ಅಷ್ಟಿರ್ಲಿ, ಚೆನ್ನಾಗಿದ್ದೀನಿ ಅದು ಹಾಗೆ ಇರಬೇಕು. ಚೆನ್ನಾಗಿಲ್ಲ ಅಂದ್ರೆ ಸಮಾಜ ನಿಮ್ಮ ಮೇಲೆ ಕಲ್ಲೆ ತಾಕ್ಬಿಡುತ್ತೆ. ಹೌದಲ್ವಾ? ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದ್ದೀನಿ ಅಂತಾನೇ ಹೇಳಬೇಕು ಸರ್. ಇಲ್ಲ ಅಂದ್ರೆ ಅದು ಹಾಗೆ. ಸಿ, ನಾನು ಏನೇ ಹೇಳ್ತಾ ಇದ್ದೀನಿ ಅದೊಂದು ತೋರಿಕೆ ಅಲ್ಲ, ಬಟ್ ನಮ್ಮನ್ನ ನಾವು ಒಂದು ಪಾಸಿಟಿವ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಯಾರೊಬ್ರು ನಗ್ತಾ ಇದ್ದಾರೆ ಅಂದ್ರೆ ನೋವಿಲ್ಲ ಅಂತ ಅಲ್ಲ, ಬಟ್ ಆ ನೋವಿನಲ್ಲೂ ನಗುವ ಸ್ವಭಾವ ನಮ್ಮದು ಅಂತ ಅಷ್ಟೇ. ಜಗತ್ತಿಗೆ ನಾವು ಅದಕ್ಕೆ ಒಳ್ಳೆ ಹೇರ್ ಸ್ಟೈಲ್ ಮಾಡಿಕೊಂಡು ಚೆನ್ನಾಗಿರೋ ಬಟ್ಟೆ ಇಕ್ಕೊಂಡು ಒಳಗಡೆ ನೋವಿರಲಿ, ತೊಂದರೆ ಇಲ್ಲ. ಅದು ನಮ್ಮಿಂದ ಆಗಿದ್ದು ಬೇರೆಯವರಿಂದ ಆಗಿದ್ದು, ಆಬ್ವಿಯಸ್ಲಿ ಅದು ಕಾಲ ಕಳೆದ ಹಾಗೆ ಮಾಗ್ತಾ ಹೋಗ್ಬೇಕು, ಅವು ಮಾಯ ಆಗ್ತವೆ. ಬಟ್ ಮನಸ್ಸಲ್ಲಾಗಿರೋ ನೋವಿನಿಂದ ನಿಮ್ಮ ವರ್ತನೆ, ನಿಮ್ಮ ಡ್ರೆಸ್ ಡ್ರೆಸ್ಸು, ಸಿ, ಇಡೀ ವ್ಯಕ್ತಿತ್ವವೇ ಬದಲಾಗ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಹೌದಲ್ವಾ? ವೆಲ್, ಮಹೇಶ್ ಅವರು ಹೇಳಿ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಏನ್ ಮಾಡ್ಕೊಂಡಿರೋದು ಮಹೇಶ್ ಅವರೇ? ನಾನೊಬ್ಬ ಆಡಿಟ್ ಆಫೀಸ್ ಅಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಕುಡಿದು ಎಲ್ಲ ಮಾಡಿ ತುಂಬಾ ಹಾಳಾಗಿದ್ದೆ. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು? ನನಗೀಗ 30 ವರ್ಷ. 30 ವರ್ಷ. ಅಂಡ್ ಈ ಮುಂಚೆ ನೀವು ಹೆಚ್ಚು ಕುಡಿತಕ್ಕೆ ದಾಸರಾಗಿದ್ರಿ? 21 ವರ್ಷದಲ್ಲಿ ಅಲ್ಲೆಲ್ಲ ಕನ್ಸಲ್ಟ್ ಮಾಡಿ ಅಲ್ಲೆಲ್ಲ ಹಾಸ್ಪಿಟಲ್ ಎಲ್ಲ ಇದ್ದು ಏನೇ ಬಂದ್ರು ಪ್ರಯೋಜನ ಆಗ್ಲಿಲ್ಲ. ಓಕೆ. ಈಗ ಲಾಸ್ಟ್ ಇಯರ್ ಒಂದು ನವೆಂಬರ್ ಒಂದು 3-4-5 ತಿಂಗಳು ಇದ್ದೆ ಒಂದ್ ಕಡೆ. ಓಕೆ. ಒಂದ್ ಕಡೆ ಇದಾಗಿದ್ದೆ. ಅಲ್ಲಿಂದ ಬಂದು ಅಲ್ಲಿ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ. ಓಕೆ. ಅಲ್ಲಿಂದ ಬಂದ್ಮೇಲೆ ನನ್ಗೆ ಗೊತ್ತಿರಲಿಲ್ಲ ಅಲ್ಲಿ ಕುಡ್ತದ ಏನಾಗುತ್ತೆ ಏನು ಎಂತ ಅಂತ. ಅಲ್ಲಿ ಒಂದು 5 ತಿಂಗಳು ಇದ್ದು ಬಂದ್ಮೇಲೆ ಈಗ ಕುಡ್ತ ಬಿಟ್ಟು ಒಬ್ಬ ಅಂದ್ರೆ ಅದು ಎಷ್ಟು ಎಫೆಕ್ಟ್ ಕೊಡುತ್ತೆ ಅನ್ನೋದೆಲ್ಲ ಅಲ್ಲಿ ಕಲ್ತ್ಕೊಂಡು ಈಗ ಈಗ ಕೆಲ್ಸಕ್ಕೆ ಸೇರ್ಕೊಂಡು ಇದಾಗಿದ್ದೀನಿ. ಏನಾದ್ರು ತೊಂದ್ರೆ ನಂಗೆ ಅಂದ್ರೆ ವಿಷಯ ಏನಿಲ್ಲ. ಅಂದ್ರೆ ನಮ್ಮದು ಸಾರ್ವಜನ ಬರೋ ಕುಟುಂಬ. ಓಕೆ. ಜೋರಾಗಿ ಸ್ಪಷ್ಟವಾಗಿ ಮಾತಾಡಿ. ಅಂದ್ರೆ ತಾಯಿ ಎಲ್ಲ ಕಷ್ಟ ಬಿದ್ದೆಲ್ಲ ಸಾಕಿದ್ದೇನೆ. ಓಕೆ. ಅಂದ್ರೆ ನಾನು ಕುಡಿಯೋ ಕಾರಣ ಒಂದು ಹುಡುಗಿಯಿಂದಾನೆ ಅದೆಲ್ಲ ಮರ್ತಿ ಆಯ್ತು. ಮರ್ತು ಹಾಗೆ ಇದರಲ್ಲಿ ಕಲ್ತು ಬಿಟ್ಟಿತ್ತು, ಬಿಡಕ್ ಆಗಿರ್ಲಿಲ್ಲ. ಆಮೇಲೆ ಈಗ ಅದನ್ನ ಆ ಪ್ರೋಗ್ರಾಮ್ ಹೋಗಿ ಬಂದ್ಮೇಲೆ ರಿಹಾಬಲ್ಲಿ ಒಂದು 5 ತಿಂಗಳು ಇದ್ಮೇಲೆ ಅಲ್ಲಿ ಎಲ್ಲ ಹೇಳ್ಕೊಟ್ಮೇಲೆ ಈಗ ಬಿಟ್ಟು ಈಗ ಒಂದು 6-7 ತಿಂಗಳಿಂದ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಓಕೆ. ಇದಕ್ಕೆ ಮುಂಚೆ ಒಳ್ಳೆ ಒಳ್ಳೆ ಕಡೆ ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ನನ್ನ ದುರದೃಷ್ಟ ಅವತ್ತು ಮೆಡಿಕಲ್ ಡಾಕ್ಟರ್ ಹತ್ರ ನಾನು ಬ್ರ್ಯಾಂಡ್ ಪ್ರಮೋಟ್ ಮಾಡ್ಬೇಕಾಯ್ತು, ನಾನೇ ಹಾಸ್ಪಿಟಲ್ ಆಗಿದ್ದು ತುಂಬಾ ಬೇಜಾರಾಯ್ತು. ತುಂಬಾ ಲೈಫ್ ಅಲ್ಲಿ ತುಂಬಾ ಕಳ್ಕೊಂಡಿದ್ದೆ ಹೆಚ್ಚು ನನ್ನ ಇದು ಇದೆಲ್ಲ. ಬಟ್ ಈಗ ಬಿಟ್ಟ್ಮೇಲೆ ನನಗೆ ರಿಯಲ್ ಲೈಫ್ ಏನು ಅನ್ನೋದು ಈಗ ಅರ್ಥ ಆಗಿರಕ್ಕೆ. ಕುಡಿದು ಬಂದಾಗ ಮನೇಲಿ ಏನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮನೆಯೆಲ್ಲ ಗಲಾಟಿ ಮಾಡ್ತಿದ್ದೆ, ಏನಂದ್ರೆ ಎತ್ತಾಕೋದು, ಉಡಿ ಹಾಕೋದು, ಚೇರ್ ಹೊಡೆದು, ಇದ್ ಮಾಡೋದು, ಕೂಗಾಡೋದು ಎಲ್ಲ ಇತ್ತು. ಬಟ್ ಈಗ ಫ್ಯಾಮಿಲಿ ಬಿಟ್ಟ ಮೇಲೆ ಈಗ 6-7 ತಿಂಗಳಿಂದ ರಿಯಲ್ ಆಗಿ ನಂಗೆ ಲೈಫ್ ಏನು ಅಂತ ಗೊತ್ತಾಗ್ತದೆ. ನನ್ಗೆ ಟ್ರೀಟ್ ಮಾಡ್ತಾರೆ ನನ್ನ ಮನೇಲಿ, ನಾನು ಎಷ್ಟು ಕಾಟ ಕೊಟ್ಟು ತಡ್ಕೊಂಡು ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತದೆ. ಅಷ್ಟು ಒಂದು 8-9 ವರ್ಷ ಅಷ್ಟು ನೋವು ಕೊಟ್ಟ ಮನೆಗೆ ಅಂತ. ಆಮೇಲೆ ಈಗ ಆಮೇಲೆ ಇನ್ನೊಂದು ನಮ್ಮ ಬ್ರದರ್ ಅವರು 37 ಅವ್ರಿಗೆ ಏಜ್, ಅವ್ರಿಗೆ ಏನು ಮದುವೆ ಆಗಿಲ್ಲ. ಅವ್ರಿಗಾಗುವವರ್ಗು ನಾನು ಹಾಗೂ ಆಗಿಲ್ಲ. ಅವ್ರಿಗೆ ನೋಡಿ ನೋಡಿ ಸಿಕ್ತಲ್ಲ ಏನು ಅಂತ ಗೊತ್ತಿಲ್ಲ. ಈಗಿನ ಇದ್ರಲ್ಲಿ ಡಿಮ್ಯಾಂಡ್ ಸೇಮ್ ಇದೆ ಹುಡುಗಿದ್ದು ಗೊತ್ತಿಲ್ಲ. ಸೊ ಈ ಅಟ್ ಎ ಟೈಮ್ ಏನಾಗಿದೆ ಅಂದ್ರೆ ನನಗೆ ಕ್ವಶನ್ ಏನಂದ್ರೆ ಆಫ್ಟರ್ 30 ಇಯರ್ಸ್ ಹೇಗ್ ಸಕ್ಸೀಡ್ ಆಗ್ಬೇಕು ಹೆಂಗೆ ಅಂತ ಗೊತ್ತಾಗ್ತಾನೆ. ನಮ್ಗೆ ಆಡಿಟರ್ ಆಫೀಸ್ ಸಂಬಳನೂ ಕಡಿಮೆನೆ ಬರೋದು, ನಾವಿರೋದು ಬಾಡಿಗೆ ಮನೇಲಿ. ಸೊ
ಅಣ್ಣ ನಾನು ಇಬ್ಬರೇ ದುಡಿಯೋದು, ನಮ್ ಇನ್ನೊಬ್ಬ ಅಣ್ಣ ಇದಾರೆ ಅವ್ರಿಗೆ ಅಷ್ಟು ಸಂಪಾದನೆಲ್ಲ ಆಗೋಗಿದ್ದಾರೆ. ಸೊ ನಮ್ದೊಂದು ಚಿಕ್ಕ ಜಾಗ ಇದೆ ಅಷ್ಟೇ, ಅಂದ್ರೆ ಅದ್ರಲ್ಲಿ ಶೀಟ್ ಮನೆ ಇದೆ, ಅದನ್ನ ಹಾಗೆ ಬಿಟ್ಟು ಖಾಲಿ ಬಿಟ್ಟಿದ್ದು ಪಾಳು ಮನೆ ತರ ಆಗಿದ್ದೀವಿ. ಅಲ್ಲಿಂದ ಇವಾಗ ಕತ್ರಗುಪ್ಪೆ ಅಂತ ಮನೆ ಇದ್ದೀವಿ, ಬಾಡಿಗೆ ಕಟ್ಟುವ. ಓಕೆ, ಟೈಮು ಅಣ್ಣಂದು ಮದುವೆ ಆಗ್ಬೇಕು, ನಮ್ದು ಮದುವೆ ಆಗಿ ಮನೆನೂ ಕಟ್ಟಬೇಕು. ನಮ್ ತಾಯಿ ಈಗ ಈಗ ಒಂದು 3 months ಬಿಫೋರ್ ಹಾರ್ಟ್ ಅಟ್ಯಾಕ್ ಆಗಿ ಈಗ ಮನೇಲಿ ಇದ್ದಾರೆ. ಅವ್ರಿಗೂ ಟ್ರೀಟ್ಮೆಂಟ್ಸ್ ಅದು ಇದು ಎಲ್ಲ ಇದೆ. ಸೊ ಹೆಂಗೆ ಪ್ಲಾನ್ ಮಾಡ್ಬೇಕು, ಹೆಂಗೆ ಲೈಫ್ ನ ತಗೊಂಡೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾರು ಸಜೆಷನ್ ಕೈಂಡ್ ಯಾರು ಇಲ್ಲ ನನ್ಗೆ ಅಷ್ಟು. ವಿತ್ ಫ್ರೆಂಡ್ಸ್ ಈ ತರ ಯಾರು ಸಜೆಷನ್ ಕೊಡೋದು ನಂಗೆ ಗೊತ್ತಾಗ್ತಿಲ್ಲ. ಈಗ ಈ ಲೈಫ್ ನ ಹೇಗೆ ಕ್ಯಾರಿ ಮಾಡ್ಬೇಕು, ಯಾಕಂದ್ರೆ ಅಣ್ಣಗೂ ಏಜ್ ಆಗಿದೆ, ನನಗೂ 31 ಏಜ್. ಸೊ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ದು ನೀವ್ ಏನಾದ್ರು ಒಂದು ಅಡ್ವೈಸ್ ಕೊಡ್ತೀರಾ ಈ ಇದ್ರಲ್ಲಿ, ಯಾಕಂದ್ರೆ ಇದ್ದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ತರ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈಗ ನಿಮ್ಮ ಸಮಸ್ಯೆಯನ್ನ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಒಂದು ವಾಕ್ಯದಲ್ಲಿ ಈಗ ನಾನು ಕೆಲಸದಲ್ಲೇನೋ ಇದ್ದೀನಿ. ಸೊ ಇದನ್ನ ನಾನು ಸಂಪಾದನೆ ಜಾಸ್ತಿ ಮಾಡ್ಕೊಬೇಕಾ, ಅಥವಾ ನಾವು ಈಗ ಮ್ಯಾರೇಜ್ ಆಗೋದಕ್ಕೆ ಅದಕ್ಕೆ ಹೋಗ್ಬೇಕಾ, ಇಲ್ಲ ಮನೆ ಕಟ್ಟೋದಕ್ಕೆ ಏನ್ ಮಾಡ್ಬೇಕಾ, ಅಥವಾ ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಲೈಫ್ ನ ಹೇಗೆ ಇವಾಗ ತುಂಬಾ ಜನ 30 ಒಳಗಡೆ ಮದುವೆ ಆಗಿ ಎಲ್ಲ ಸೆಟ್ಲ್ ಆಗ್ತಾರೆ ಅಷ್ಟೊಂದು ಈ ರೀಸೆಂಟ್ ಅಲ್ಲಿ 30-31 ಅಲ್ಲಿ. ನಮ್ಮ ಇದ್ರಲ್ಲಿ ಇವಾಗ ಹೇಗೆ ನೆಕ್ಸ್ಟ್ ಯಾವ ರೀತಿ ಏನು ಪ್ಲಾನ್ ಪ್ರೊಸೀಜರ್ ಏನ್ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಓಕೆ, ನೀವು ಎಂದಾದ್ರೂ ದೊಡ್ಡ ಹೋಟ್ಲಿಗೆ ಹೋಗಿದ್ದೀರಾ? ದೊಡ್ಡ ಹೋಟೆಲ್ ಇಲ್ಲ ಸರ್, ಹೋಗಿಲ್ಲ. ಸರಿ, ಹೋಟ್ಲಲ್ಲಿ ಊಟ ಮಾಡಿದ್ದೀರಾ? ಹೋಟ್ಲಲ್ಲಿ ಊಟ ಮಾಡಿದ್ದೀನಿ. ನೀವು ಹೋದ ತಕ್ಷಣ ಆರ್ಡರ್ ಮಾಡಿದಾಗ ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ? ಹೌದು. ಅಂಡ್ ಅವರು ಕೊಡ್ತಾರೆ ಕೂಡ? ಹೌದು. ನೀವೇ ಆರ್ಡರ್ ಮಾಡಿದ್ರಿಂದ ನಿಮಗೆ ಕೊಟ್ಟಾಗ ಅದನ್ನು ನೀವೇ ಊಟ ಮಾಡಬೇಕು. ಅಂಡ್ ಈಗ ನೀವು ಬಹಳ ಬುದ್ಧಿವಂತರಾಗಿ ನಿಮ್ಮ ಸುತ್ತಮುತ್ತಲಿನವರು 30 ವರ್ಷದವರು ಏನೇನು ಮಾಡ್ತಾವ್ರೆ ಅಂತ ಬುದ್ಧಿವಂತರಾಗಿ ಯೋಚನೆ ಮಾಡೋದಾದ್ರೆ 21ರಿಂದ ನೀವೇನು ಮಾಡಿದ್ರಿ ಅಂತ ಅದನ್ನ ಯೋಚನೆ ಮಾಡಿ. ಈಗ 21ಇದ್ದಾಗ ಈಗ ಬುದ್ಧಿವಂತರಾಗಿರೋರು ಅವರೇನು ಮಾಡಿದ್ರು 21 ವಯಸ್ಸಿದ್ದಾಗ, ನೀವೇನು ಮಾಡಿದ್ರು 21 ವಯಸ್ಸಿದ್ದಾಗ? ನಿಮ್ಮ ದುಡಿಯೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವಶ್ಯವಾಗಿ ನೀವು 21ರಿಂದ ಏನೆಲ್ಲ ನಿಮ್ಮ ವ್ಯಕ್ತಿತ್ವವಾಗಲಿ, ನಿಮ್ಮಲ್ಲಾದ ಒಂದಷ್ಟು ಕೆಟ್ಟ ಕೆಟ್ಟ ರೀತಿಯ ಬದಲಾವಣೆಗಳಾಗಲಿ ನಿಮ್ಮ ಮೇಲೆ ಪ್ರಭಾವ, ನಿಮ್ಮ ಮನೆಯವ್ರ ಮೇಲೆ ಪ್ರಭಾವ ಬೀರ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಬದುಕಂತೂ ಏನು ತಿನ್ನಬೇಕು ನೀವು ಅದೊಂದು ತಗೊಳ್ಳೇಬೇಕು, ಅದೊಂದು ನೀವು ಯಾರಿಗೂ ಕೊಡಲಿಕ್ಕಾಗಲ್ಲ. ಈಗ ನೀವು 30 ವಯಸ್ಸಿಗೆ ಬಂದು ನನ್ನ ಬದುಕು ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿದ್ರೆ ದೂಷಣೆ ಮಾಡಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಯಾರೂ ಇಲ್ಲ. ಆ ಬೆರಳು ಕೇವಲ ನಿಮ್ಮನ್ನಷ್ಟೇ ನೋಡ್ತಾ ಇದೆ. ಅವಶ್ಯವಾಗಿ ತಪ್ಪು. ಈಗ ನೀವು ಆರ್ಡರ್ ಮಾಡಿದ್ದೀರಾ ಅಂದಾಗ, ನೀವು ಬಯಸ್ತಾ ಇದ್ದೀರಾ ಅಂದಾಗ, ನೀವು ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ನೀವು ಅದನ್ನೇ ಬೇಕು ಅಂತ ಬಯಸಿದಾಗ ನೀವು ತಿನ್ನೋಕು ರೆಡಿ ಇರಬೇಕಲ್ವಾ? ಹಾಗಾಗಿ ನಾನು ಇಲ್ಲಿ ನಿಮ್ಮನ್ನು ನಾನು ಡಿಮೋಟಿವೇಟ್ ಮಾಡೋದಾಗಲಿ ದೂಷಿಸ್ತಾ ಇಲ್ಲ. ಆದರೆ ಈ 21 ವಯಸ್ಸಲ್ಲಿ ನೀವು ಏನೋ ಅದ್ಭುತ ಮಾಡಿದ್ರು ಕೂಡ ಇವತ್ತು ನೀವು ಬಹಳ ಪ್ರೀತಿಯಿಂದ ನೀವೇ ಅನುಭವಿಸ್ಬೇಕಿತ್ತು. ಅದು ನನಗಾಗಲಿ ಕೊಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ 21 ವಯಸ್ಸಲ್ಲಿ. ಅಥವಾ ಆಗ ನೋಡಿ, ಒಂದು ಮಾತಿದೆ, ಒಂದು ಚಿಕ್ಕ ವಿಚಾರವನ್ನು ನಿಮಗೆ ಹೇಳಿಬಿಡ್ತೀನಿ. ಇಬ್ಬರು ಅಣ್ಣ ತಮ್ಮದಿರಿದ್ರು. ಆ ಇಬ್ಬರು ಅಣ್ಣ ತಮ್ಮದಿರು ಬೆಂಗಳೂರಲ್ಲಿ ಹೀಗೆ ದುಡಿಲಿಕ್ಕೆ ಬಂದು ಒಂದು ಅಪಾರ್ಟ್ಮೆಂಟಲ್ಲಿ 80ನೇ ಫ್ಲೋರಲ್ಲಿ ಒಂದು ಮನೆ ಮಾಡಿಕೊಂಡಿದ್ರು. ಆ ಅಪಾರ್ಟ್ಮೆಂಟ್ ಎಷ್ಟು ದೊಡ್ಡದು ಅಂದರೆ 150 ಫ್ಲೋರ್ ಇತ್ತು. ಆ 150 ಫ್ಲೋರಲ್ಲಿ 80ನೇ ಫ್ಲೋರಲ್ಲಿ ಇವರಿಬ್ಬರು ಅಣ್ಣ ತಮ್ಮದಿರು ಮನೆ ಮಾಡಿಕೊಂಡಿದ್ರು. ಒಂದು ಸಂಜೆ ದುರಾದೃಷ್ಟವಶಾತ್ ಕೆಲಸದಿಂದ ಬರ್ತಾರೆ. ಆ ಕೆಲಸದಿಂದ ಬಂದಾಗ ಆ 80ನೇ ಫ್ಲೋರ್ಗೆ ನಾರ್ಮಲಿ ಲಿಫ್ಟಲ್ಲಿ ಹೋಗ್ತಾ ಇದ್ರು. ಬಟ್ ಇವತ್ತು ಅವರ ಅದೃಷ್ಟ ಕೆಟ್ಟು ಕರೆಂಟ್ ಹೋಗ್ಬಿಟ್ಟಿದೆ, ಲಿಫ್ಟ್ ಕೆಟ್ಟು ಹೋಗ್ಬಿಟ್ಟಿದೆ. ಈಗ ಇವರಿಬ್ಬರೂ ಕೂಡ 80ನೇ ಫ್ಲೋರ್ಗೆ ಹೋಗಲೇಬೇಕು. ಹೊರಟ್ರು, ಏನೋ ಗೊಣಕೊಂಡು ಹೊರಟ್ರು, ಹೋಗಲೇಬೇಕಲ್ವಾ? ಅಬ್ಬಬ್ಬಾ ಅಂತ 20ನೇ ಫ್ಲೋರಿಗೆ ಬಂದರು. ಆ 20ನೇ ಫ್ಲೋರಿಗೆ ಬರುವಷ್ಟರಲ್ಲಿ ಅವರು ತಗ್ಲಾಕೊಂಡಿದ್ದಂತಹ ಬ್ಯಾಗಲ್ಲಿ ಆ ಬ್ಯಾಗು ತುಂಬ ಭಾರ ಅನ್ಸೋಕೆ ಶುರುವಾಯಿತು. ಅವ್ರು ನಿರ್ಧಾರ ಮಾಡಿದ್ರು, ಯಪ್ಪ ಈ ಬ್ಯಾಗ್ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ 80ನೇ ಫ್ಲೋರ್ವರೆಗೂ, ಇಲ್ಲೇ ಹಾಕ್ಬಿಟ್ಟು ಹೋಗೋಣ, ನಾಳೆ ಬಂದು ತಗೊಳ್ಳೋಣ ಅಂತ ಆ ಬ್ಯಾಗ್ನ ಅಲ್ಲೇ ಬಿಸಾಕಿದ್ರು. ಈಗ 40ನೇ ಫ್ಲೋರಿಗೆ ಬಂದ್ಲು. ಅಷ್ಟೊತ್ತಿಗೆ ಅವರಿಬ್ಬರಲ್ಲಿ ಜಗಳ ಶುರುವಾಗಿತ್ತು. ನೀನೇ ಲೇಟಾಗಿ ಬಂದಿದ್ದು, ನೀನು ಸ್ವಲ್ಪ ಬೇಗ ಬಂದಿದ್ರೆ ಲಿಫ್ಟಲ್ಲಿ ಹೋಗ್ಬೋದಿತ್ತು, ಈ ರೀತಿ ಜಗಳಗಳು ಶುರುವಾದವು.
ಹಾಗೆ ಜಗಳ ಆಡ್ಕೊಂಡು 60 ಫ್ಲೋರಿಗೆ ಬಂದರು. ಅಷ್ಟೊತ್ತಿಗೆ ಸ್ವಲ್ಪ ಶಾಂತವಾಗಿದ್ರು, ಯಾಕಂದರೆ ಸುಸ್ತಾಗ್ಬಿಟ್ಟಿದ್ರು, ಜಗಳ ಮಾಡೋಕ್ಕೂ ಅವರಲ್ಲಿ ಶಕ್ತಿ ಇರಲ್ಲ. ಆ್ಯಂಡ್ ಹೇಗೋ ಕಷ್ಟ ಪಡ್ಕೊಂಡು ಹೋಗಲೇಬೇಕಲ್ವ ಅಂತ 80 ಫ್ಲೋರ್ಗೂ ಬಂದರು, ಮನೆ ಮುಂದಕ್ಕೆ ಬಂದರು. ಆಗ ಅವ್ರಿಗೆ ನೆನಪಾಯಿತು ಆ ಮನೆಯ ಕೀ ಆ ಬ್ಯಾಗಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಈಗ ಯೋಚನೆ ಮಾಡಿ ಮತ್ತೆ 20 ಫ್ಲೋರಿಗೆ ಬರಬೇಕಲ್ಲ, ಆ್ಯಂಡ್ ಇವರು 80 ಫ್ಲೋರ್ಗೆ ಹೋಗಬೇಕು ಅಂತೇನೋ ಆಸೆ ಪಟ್ಟಿದ್ದು ನಿಜ, ಬಟ್ ಆ ಸಕ್ಸಸ್ ಕೀಯನ್ನು ಎಲ್ಲಿ ಬಿಟ್ರಲ್ಲ ಅವರಲ್ಲೇ ಸೋತ್ಬಿಟ್ರು. ಆ್ಯಂಡ್ ಅವಶ್ಯವಾಗಿ ಅವ್ರಿಗೆ ಬೇಕು, ಒಳಗಡೆ ಹೋಗಲೇಬೇಕು ಅನ್ನೋದಾದರೆ ಮತ್ತೆ ಬರಲೇಬೇಕು, ಅದು ಅವ್ರಿಗೆ ಅವ್ರಿಗೆ ಆಯ್ಕೆ ಇಲ್ಲ ಬೇರೆ. ಈಗ ನೀವೆಲ್ಲೋ ಒಂದು ಕಡೆ ಕೀ ಬಿಟ್ರಿ, ಈಗ ನಿಮಗೆ ಸಕ್ಸಸ್ ಡೋರ್ ಓಪನ್ ಆಗಲೇಬೇಕು ಅಂದ್ರೆ ಹೋಗಿ ತಗೊಂಡು ಬರ್ತೀರೋ ಇಲ್ಲ ಇಲ್ಲೇ ಮಲಗಿದ್ದು ಎಲ್ಲರೂ ಸೈಡಲ್ಲಿ ಮಲ್ಕೊಂಡು ಬೆಳಿಗ್ಗೆ ಹೋಗ್ತೀವಿ. ಸಿ, ಆಯ್ಕೆಯು ನಿಮ್ಮದೇ ಇರಿ, ಇದು ನಿಮ್ಮಿಂದಲೇ ಆಗಿದ್ದಂತಹ ಆ ಬ್ಯಾಗ್ನೂ ಕೂಡ ನೀವೇ ಇಟ್ಟಿದ್ದು, ಯಾರೋ ಓನರ್ ಬಂದು ಹೇಳಲಿಲ್ಲ. ಆ ಕೀ ಇದೆ ಅನ್ನೋ ಪರಿಜ್ಞಾನ ನಿಮಗಿರಲಿಲ್ಲ, ಆ ಸಕ್ಸಸ್ ಕೀ ಅದರೊಳಗಡೆ ಇದೆ ಅನ್ನೋದು ಪರಿಜ್ಞಾನ ಇರಲಿಲ್ಲ. ಯಾಕೆ ನಾನು ಈ ವಿಚಾರವನ್ನು ಹೇಳಿದೆ ಅಂದರೆ, ಮನುಷ್ಯನ ಜೀವನ 80 ಫ್ಲೋರ್ ಅಂತ ತಗೊಳ್ತೀನಿ, ನಾನು 100 ವರ್ಷ ತಗೊಳ್ಳಲ್ಲ, ಈಗ ಯಾರು ಬದುಕೋದೂ ಇಲ್ಲ. 20 ವಯಸ್ಸಿದ್ದಾಗ ಮನುಷ್ಯ ಏನಂದುಕೊಳ್ತಾ ಇದ್ದಾನೆ, ಏ ನನಗಿಲ್ಲಿ ಜವಾಬ್ದಾರಿಗಳನ್ನ ತಗೊಳಕ್ಕೆ ಇಷ್ಟ ಇಲ್ಲಪ್ಪ, ನಾನು ಅವ್ರಿವ್ರ ಹಂಗೆ ಬಣ್ಣ ಬಣ್ಣವಾಗಿ ಬದುಕಬೇಕು, ನನಗೆ ಅದು ಇದು ಅದೆಲ್ಲ ಆಗಲ್ಲ, ನಾನು ಫುಲ್ ಎಂಜಾಯ್ ಮಾಡಬೇಕಮ್ಮ ಫ್ರೀಡಮ್. ಆ 20 ವಯಸ್ಸಲ್ಲಿ ನೀನು ಎಂಜಾಯ್ ಮಾಡು, ಬಟ್ ಅಟ್ಲೀಸ್ಟ್ ಕನಿಷ್ಠ ಜವಾಬ್ದಾರಿಗಳನ್ನ ತಗೊಂಡು ನೀನೊಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳದೆ ಹೋದರೆ ನಿನ್ನ 40ನೇ ವಯಸ್ಸಿಗೆ ಏನಾಗ್ಬಿಟ್ಟಿರುತ್ತೆ ಮನುಷ್ಯ ಅಂದರೆ, ಈಗ ಅವನಿಗೆ ಗೊತ್ತಾಗ್ತಾ ಇದೆ ಏನೋ ಅವನು ಅಂದ್ಕೊಂಡಂಗೆ ಆಗ್ತಾನೇ ಇಲ್ಲ ಅಲ್ಲಿ 40 ವಯಸ್ಸಲ್ಲಿ. ಯಾಕಂದರೆ ಒಂದು ಹಂತಕ್ಕೆ ಅವನ ಸೌಂದರ್ಯ ಅವನ ದೇಹದ ಶಕ್ತಿ ಕುಂದುತ್ತಾ ಇದೆ, ಆತ ಸೂರ್ಯಾಸ್ತದತ್ತ ಅಂದರೆ ಸೂರ್ಯ ಮುಳುಗೋದು ಅಂದರೆ ಬದುಕು ಮುಳುಗೋ ಹಂತಕ್ಕೆ ಹೋಗ್ತಾ ಇದ್ದಾನೆ. ಈಗ 20 ವಯಸ್ಸಿನ ಬಗ್ಗೆ ಯೋಚನೆ ಮಾಡ್ತಾನೆ. ದುರಾದೃಷ್ಟವಶಾತ್ ನಾವೆಲ್ಲಿದ್ದೀವೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ನಮಗೆ ಅದ್ಭುತ ವಿಚಾರಗಳು ಹೊಳಿತವಂತೆ. ಆದರೆ ನಾವು 20 40 ಬಗ್ಗೆ ಯೋಚನೆ ಮಾಡ್ತೀವಿ, 40 20 ಬಗ್ಗೆ ಯೋಚನೆ ಮಾಡ್ತೀವಿ. ದಯವಿಟ್ಟು ನೀವು 20 ಆ ಕೀಯನ್ನು ನಿಮ್ಮ ತಪ್ಪು ಬೇರೆಯವ್ರ ತಪ್ಪು ಅಥವಾ ಈ ಸಮಾಜ ನಿಮಗೆ ಕೆಟ್ಟದಾಗಿ ನಡೆಸ್ಕೊಳ್ತು ಆ ಬ್ಯಾಗನ್ನು ಎಸೋ ಪ್ರಯತ್ನ ನೀವು ಮಾಡಿಬಿಟ್ರಿ. ಹಾಗಾಗಿ ನಾನು ಇದನ್ನು ಈ ವಿಚಾರದ ಮೂಲಕ ಕೇವಲ ನಿಮ್ಮನ್ನು ಕಣ್ಣು ತೆರೆಸ್ತಾ ಇದ್ದೀನಿ ಹೊರತು ನೀವು ಇತರರಿಗಿಂತ ಕೆಳಗಿದ್ದೀರಾ, ನಿಮ್ಮ ಕೈಲಿ ಏನೂ ಆಗಲ್ಲ, ಖಂಡಿತ ಇಲ್ಲ. ಆ್ಯಂಡ್ ನನಗೆ ಬಹಳ ಹೆಮ್ಮೆ ಅನಿಸಿದ್ದು, ಹೌದು ಸರ್ ನಾನು ತಪ್ಪು ಮಾಡ್ತಾ ಇದ್ದೆ, ನಾನು ನೋವು ಕೊಟ್ಟೆ, ಅದೆಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳೋದಿದೆಯಲ್ಲ, ನೀವು ಸಾಧನೆ ಮಾಡಿರಿ ಬಿಡ್ರಿ ಮದುವೆ ಆಗ್ರಿ ಇರ್ರಿ, ನಿಮ್ಮ ಆತ್ಮಕ್ಕೊಂದು ತೃಪ್ತಿ ಸಿಕ್ಕಿದೆ. ಹೌದಪ್ಪ, ನಾನು ಕೆಟ್ಟದಾರಿಯಿಂದ ಸರಿದಾರಿಗೆ ಬಂದಿದ್ದೆ ಅನ್ನೋ ಹೆಮ್ಮೆ ನಿಮಗಿದೆ ತಾನೆ. ಹಾಗಾಗಿ ನೀವು ಮನೆಯವ್ರು ಕೂತು ಸರಿಯಾಗಿ ಯೋಚನೆ ಮಾಡಿ, ಏನು ಮನೆ ಕಟ್ಟೋದಾಗಲಿ ಅಥವಾ ಸ್ವತಃ ನೀವು ಮದುವೆ ಆಗೋದಾಗಲಿ ಅದೆಲ್ಲ ನಿಮ್ಮ ವೈಯಕ್ತಿಕ ವಿಚಾರಗಳು, ಅದು ಯಾಕೆ ಆಗ್ತಾ ಇಲ್ಲ ಅದಕ್ಕೆ ಯಾವ ದೋಷವೂ ಏನೂ ಇಲ್ಲ, ನಿಮ್ಮಲ್ಲಿ ಒಂದು ಸರಿಯಾದ ನಿರ್ಧಾರಗಳಾಗಬೇಕಾಗಿದೆ, ನಿಮ್ಮ ಹತ್ರ ಇರೋ ಹಣ ಎಷ್ಟು, ಆ್ಯಂಡ್ ಅಫ್ಕೋರ್ಸ್ ಒಂದು ಸಂಸಾರ ಅಂತ ಆದಮೇಲೆ ನೀವು ಮನೆ ಕಟ್ಕೊಳ್ಬೋದು, ಅಥವಾ ಮನೆ ಕಟ್ಬಿಟ್ಟು ನಾವು ಮದುವೆ ಆಗ್ತೀವಿ ಅಂತ ನಿರ್ಧಾರ ಮಾಡಿದ್ರು ನೀವು ಅದಕ್ಕೂ ಬದ್ಧರಾಗಿರ್ಬೋದು, ಬಟ್ ಏನು ನಿರ್ಧಾರ ತಗೊಳ್ತೀರಿ ಅದಕ್ಕೆ ಬದ್ಧರಾಗಿರಿ. ಹೋಲಿಕೆ ಬೇಡ, ನಿಮ್ಮದೇ ವಯಸ್ಸಿನವ್ರು ಏನು ಮಾಡ್ತಾ ಇದ್ದಾರೆ ಅದು ನಿಮಗೆ ಬೇಕಾಗಿಲ್ಲ, ಇಷ್ಟು ದಿನ ತಿಂದಿರೋ ನೋವೇ ಸಾಕು. ಆ್ಯಂಡ್ ಹಾಗೂ ಕಂಪೇರ್ ಮಾಡ್ಕೊಳ್ತೀರಾ ಅನ್ನೋದಾದರೆ, ಈಗ ಅವ್ರು ಹೇಗಿದ್ದಾರೆ ಅಲ್ಲ, ನಾನು ಕುಡಿದು ಓಲಾಡೋ ಈ ನನ್ನ ಜವಾಬ್ದಾರಿಯನ್ನು ಮರೆತಾಗ ಅವ್ರು ಹೇಗಿದ್ರು ಅಂತ ಅವ್ರನ್ನೊಮ್ಮೆ ಕೇಳಿ ನೋಡಿ, ಬಹುಶಃ ನಿಮ್ಗೆ ಒಂಚೂರು ಜ್ಞಾನ ಸಿಗ್ಬೋದು. ನೀವು ಇಲ್ಲಿ ಮಾಡಬಾರ್ದು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಸ್ವತಃ ನಮ್ಮ ನಿರ್ಧಾರಗಳಿಂದ ಆಗಿದ್ದ ಪ್ರತಿಫಲವನ್ನು ನಾವು ಉಣ್ಲೇಬೇಕು. ಇವತ್ತು ಯಾರೋ ಒಬ್ಬ ಜಸ್ಟಿನ್ ಬೀಬರ್, ಯಾರೋ ಒಬ್ಬ ಕೋಟ್ಯಾಧಿಪತಿ ಈ ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಅಂದರೆ ಅವನ ಶುರು ಹೇಗಿತ್ತು, ಅವನ ಬಾಲ್ಯ ಹೇಗಿತ್ತು, ಅವನಿಗೆ ಸಿಕ್ಕಂತಹ ಅಫ್ಕೋರ್ಸ್ ಅವ್ರ ಮನೆಯವ್ರು ಸಪೋರ್ಟ್ ಮಾಡಿರ್ಬೋದು, ಜಗತ್ತು ಅವನನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡಿರ್ಬೋದು, ಅದೇನೇ ಆದರೂ ಕೂಡ ಅವನಲ್ಲಿ ಒಂದು ದೃಢ ನಿರ್ಧಾರ ಇತ್ತಲ್ವಾ. ಹಾಗಾಗಿ ನಿಮ್ಗೆ ಹೇಳ್ತೀನಿ ಸರ್, ಒಂದೊಳ್ಳೆ ಕೆಲಸ ಇದೆ ಸರ್, ಅದರಿಂದ ಎಷ್ಟು ಬರ್ತಾ ಇದೆಯೋ, ಇಲ್ಲ ನನ್ನ ಸಾಮರ್ಥ್ಯಕ್ಕಿದಲ್ಲ, ಇದಕ್ಕಿಂತ ಇನ್ನೂ ಅದ್ಭುತವಾದ ಬೇಕು ಅನ್ನೋದಾದರೆ ಪಡ್ಕೊಳ್ಳಿ. ಕೊರಗೋದ್ರಲ್ಲೂ ಪಡ್ಕೊಳ್ಳೋದ್ರಲ್ಲೂ ವ್ಯತ್ಯಾಸ ಇದೆ ಸರ್. ಅಂದರೆ ಈಗ ಇರೋ ಒಂದು ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು, ಈಗಿರೋ ಕಡಿಮೆ ಸಮಯದಲ್ಲಿ ನಾವು ಹೇಗೆ ಸಕ್ಸಸ್. ನೋಡಿ ಸರ್, ಒಂದು ಮಾತು ಬಹಳ ಪ್ರೀತಿಯಿಂದ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಮುಗ್ಧತೆ ಇದೆ. ಈ ಸಕ್ಸಸ್ ಅನ್ನೋದು ನಿಮ್ಮ ಸುತ್ತಮುತ್ತಲಿನವರು ಹೇಗೆ ಬದುಕ್ತಾ ಇದ್ದಾರೆ ನಾನು ಹಾಗೆ ಬದುಕ್ತಾ ಇಲ್ಲ ಅನ್ನೋದಲ್ಲ,
ಅಂತಿಮವಾಗಿ ಯಾವುದೋ ಒಂದು ತಪ್ಪು, ನಾನು ಅದನ್ನು ಮಾಡಬಾರ್ದಿತ್ತು, ಇನ್ಮೇಲೆ ನಾನು ಅದನ್ನು ಮಾಡಲ್ಲ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಆ್ಯಂಡ್ ನನ್ನ ಮನೆಯವರನ್ನು ನಾನು ಹೇಗೆ ನಡೆಸ್ಕೊಂಡು ಇನ್ನು ಮುಂದೆ ಹಾಗೆ ನಾನು ನಡೆಸ್ಕೊಳ್ಳೋಣ ಅಂತ ನಿರ್ಧಾರ ಮಾಡೋದಿದೆಯಲ್ಲ. ಹಾಗೂ ನನಗೆ ಬರ್ತಾ ಇರೋ ಸಂಬಳದಲ್ಲಿ ನಾನು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ಆ್ಯಂಡ್ ಇಡೀ ಕುಟುಂಬವನ್ನು ಯಾವುದೇ ಜಗಳವಿಲ್ಲದೇನೆ ಅಣ್ಣ ತಮ್ಮ ತಾಯಿ ಎಲ್ಲರನ್ನು ನಾನು ಹೇಗೆ ತಗೊಂಡೋಗಬೇಕು ಅಂತ ಈಗ ನೀವು ಪ್ಲ್ಯಾನ್ ಮಾಡಿಕೊಂಡು ಬಹಳ ಪ್ರೀತಿಯಿಂದ ನಂಬಿಕೆಯಿಂದ ಭರವಸೆಯಿಂದ ಹೆಜ್ಜೆ ಇಡ್ತಿರಲ್ಲ, ಇದು ಸಕ್ಸಸ್. ಆ್ಯಂಡ್ ನಿಮಗೆ ಗೊತ್ತಿರಲಿ, ಇನ್ನೊಬ್ಬರ ಸಕ್ಸಸ್ ನಿಮಗೆ ಸಕ್ಸಸ್ ಅಂತ ಅನ್ನಿಸ್ತಾ ಇದೆ ಅನ್ನೋದಾದರೆ ನಿಮ್ಮ ಕೆಳಗಡೆ ಇರೋರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಇದು ಸಕ್ಸಸ್ ಅಂತ ಆತ ಅಂದ್ಕೊಳ್ತಾ ಇದ್ದಾನೆ. ನಿಮ್ಮಂಗೆ ನಾನು ಎಲ್ಲವನ್ನು ಬಿಟ್ಟು ಒಳ್ಳೆ ಮನೆಗೊಬ್ಬ ಒಳ್ಳೆ ಮಗ ಆಗಬೇಕು ಅಂತ ನಿಮ್ಮ ಜೊತೆ ಕುಡಿಯೋಕೆ ಶುರು ಮಾಡಿದವನು ಇನ್ನೂ ಕುಡಿತಾ ಇದ್ದಾನಲ್ಲ, ಅವನು ಅಂದ್ಕೊಳ್ತಾ ಇದ್ದಾನೆ. ಬಹುಶಃ ನಮ್ಮ ಯಾ ನಾನು ಇದನ್ನು ಕೇವಲ ನಿಮಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅದೊಂದು ಸರಿಯಾದ ಮಾರ್ಗದರ್ಶನ ಸಿಕ್ಕಿದಾಗ ಈ ಜಗತ್ತು ನಮಗೇನೆಲ್ಲ ಅದ್ಭುತವಾದ ವಿಚಾರಗಳನ್ನು ಕೊಟ್ಟಿದೆ ಈ ಸೃಷ್ಟಿ ಅನ್ನೋದು ನಿಮಗೆ ಅರ್ಥ ಆಗಬೇಕು. ನಮ್ಮ ಗಮನ ಎಲ್ಲಿವರೆಗೂ ಸಿಕ್ಕಿಲ್ಲದ ವಿಚಾರದ ಬಗ್ಗೆ ಆಗಿರುತ್ತೋ ಅಲ್ಲಿವರೆಗೂ ನಾವು ಅತೃಪ್ತರಾಗಿ ಉಳ್ಕೊಳ್ತೀವಿ. ಯಾವಾಗ ನಾವು ಸಿಕ್ಕಿರುವುದರ ಬಗ್ಗೆ ಹೆಮ್ಮೆ ಪಡ್ಕೊಂಡು ಇನ್ನ ಏನನ್ನೋ ಪಡ್ಕೊಳ್ಳೋದಿಕ್ಕೆ ನಾವು ಕಾಲಿಡ್ತೀವೋ ಆಗ ನಮ್ಮ ಬದುಕು ಉತ್ತಮವಾಗುವುದರ ಕಡೆ, ಆಗ ನಿಜವಾದ ಒಂದು ಜರ್ನಿ ಶುರುವಾಗುತ್ತೆ. ಇವತ್ತೆಲ್ಲರೂ ಅತೃಪ್ತರಾಗಿರೋದು ಅವನ ಥರ ಹುಡುಗಿ ನನಗೆ ಸಿಗಲಿಲ್ಲ, ಅವನ ಥರ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ, ಅರೇ ಒಂದು ಹೊತ್ತಿನ ತುತ್ತಿಗೆ ಬಡ್ಕೊಳ್ಳೋರು ಭಿಕ್ಷೆ ಬಿಡೋರು ನಡುವೆ ನಿನ್ನೆಂತದಯ್ಯ ಹೊಸ ಆಲೋಚನೆ. ನಾನು ಕೇವಲ ನಿಮ್ಮನ್ನು ಇಲ್ಲಿಗೆ ತೃಪ್ತಿಪಡಿಸಿ ನಿಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡ್ತಾ ಇಲ್ಲ, ಇರುವುದನ್ನು ಭೋಗಿಸದ ಹೊರತು ಇನ್ಯಾವುದನ್ನು ಪಡ್ಕೊಳ್ಳೋದಿಕ್ಕೆ ಯೋಗ್ಯನೇ ಅಲ್ಲ ವ್ಯಕ್ತಿ. ಇರುವ ಭಾಗ್ಯವನ್ನು ಸರ್, ನಿಮ್ಮ ಜೊತೆ ನಿಮ್ಮ ತಾಯಿ ಇದ್ದಾರೆ ಸರ್, ಅದೃಷ್ಟ ಏನೂ ಆ ರೀತಿ ಆಗೋದು ಬೇಡ, ಬಟ್ ಕ್ಷಣಿಕ ಅಲ್ವಾ ಸರ್ ಜೀವನ. ಕೊನೆಗೆ ಒಳ್ಳೆ ಡಾಕ್ಟರ್ನ ಹುಡುಕಿ ಕನ್ಸಲ್ಟ್ ಮಾಡಿ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅವ್ರನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು. ಅಂತಂದ್ರೆ ನಾನು ಮೆಡಿಕಲ್ ರೆಪ್ ಆಗಿದ್ರಿಂದ ನಂಗು ಸ್ವಲ್ಪ ಮೆಡಿಕೇಶನ್ಸ್ ಎಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇವಾಗ ಸದ್ಯಕ್ಕೆ ಅವರು ಎದ್ದು ಊಟ ಮಾಡಿಲ್ಲ, ಅವ್ರು ಒಂದು ಒಂದು ತಿಂಗಳು ಏನು ಒಪ್ತಿರ್ಲಿಲ್ಲ, ಅವ್ರಿಗೆ ರಂಜಿ ಬಂದ್ಬಿಟ್ಟಿದ್ರು. ನನಗೆ ಹೆಂಗಾಗಿತ್ತು ಅಂದ್ರೆ ಕೆಲಸ ಅಲ್ಲಿ ಆಫೀಸ್ ಅಲ್ಲಿ ಇವಾಗ ತಾನೇ ಸೇರಿರೋದು ಎಷ್ಟೊಂದು ಮೂರು ತಿಂಗಳಾಗಿದೆ ಹಿಂಗಪ್ಪ ಏನಪ್ಪ ಆತರ ಇದಾಗಿತ್ತು. ಅಮ್ಮ ಹೋಗ್ತಾರ ಅಂತ ಅಯ್ಯೋ ಅಪ್ಪನೂ ಇಲ್ಲ, ಅಪ್ಪ ನನ್ನ ತಂದೆ ಆಕ್ಚುಲಿ ಬೇರೆ ಏನೋ ಇದಾಗಿದ್ದು. ಸೊ ಮತ್ತೇನಪ್ಪ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನಮ್ಮ ತಾಯಿ ಆಸೆ ಅದೇನೆ, ಏನು ನನ್ನನ್ನು ಮದುವೆ ಆಗಿಲ್ಲ, ನೀನು ಮನೆ ಕಟ್ಟಿಲ್ಲ, ನನ್ನ ಆಸೆ ಇದು ನೀನು ಇಲ್ಲ. ಸೊ ಇದೆಲ್ಲ ಈ ತರ ಹೇಳಿದಾಗ ಈಗ ಚೆನ್ನಾಗಿ ನೋಡ್ಕೊಂಡು ಮೂರ್ನಾಲ್ಕು ತಿಂಗಳ ಡಾಕ್ಟರ್ ಹೇಳಿದ್ಕಿಂತ ಚೆನ್ನಾಗಿ ನೋಡ್ಕೊಂಡು ಇವಾಗ ಇನ್ನೂ ಇರ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಇದೀವಿ ಅಷ್ಟೇ. ಇಲ್ಲ ಚೆನ್ನಾಗಿದೆ. ನಾನು ಆ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ. ಅವಶ್ಯವಾಗಿ ಬದುಕು ಯಾವಾಗ ಏನು ಬೇಕಾದರೂ ಆಗಬಹುದು, ಆದರೆ ನಾನು ಕೇವಲ ಹೇಳ್ತಾ ಇದ್ದೀನಿ ಆಕೆ ನಿಮ್ಮ ಜೊತೆ ಇರೋವರೆಗೂ ಮಾತ್ರ ಆಕೆ ನಿಮ್ಮವಳು. ಆಕೆ ಹೋದ್ಮೇಲೆ ಕೇವಲ ನೀವು ಪೂಜೆ ಮಾಡ್ಬೋದು ಅಷ್ಟೇ, ಬಟ್ ದೈಹಿಕವಾಗಿ ನಮ್ಮ ಜೊತೆ ನಮ್ಮವರು ಅಂತ ಇದ್ದಾಗ ಇತರ ವಿಚಾರಗಳನ್ನು ತೆಗೆದು ಜಗಳ ಮಾಡೋದಕ್ಕೆ ಸಾವಿರ ವಿಚಾರ ಇರ್ಬೋದು, ಆದರೆ ನಾವು ಪ್ರೀತಿಯಿಂದ ಸರ್ ಈಗ ನನಗನ್ಸೋ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇದೆಯಲ್ಲ, ನಾನು ನಮ್ಮಣ್ಣ ಸೇರಿ ಅಂತ ಒಂದು ಮಾತು ಹೇಳಿದರೆ ಅದನ್ನು ಜೀವಂತವಾಗಿ ಉಳಿಸ್ಕೊಳ್ಳಿ ಸರ್. ಒಂದು ತಿಂಗಳಲ್ಲಿ ಸಮಸ್ಯೆಗಳೆಲ್ಲವೂ ಬಗೆಹರಿಸ್ತಾವೆ ಸರ್. ಆ್ಯಂಡ್ ಈ ಒಂದು ಮದುವೆ ಆಗಲಿಲ್ಲ ಅಂದ್ರೆ ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಅಂತ ಇದ್ದಾಗ ನೀವು ಅದನ್ನು ಯಾರೂ ತಡಿಲಿಕ್ಕಾಗಲ್ಲ. ಜಗತ್ತು ಹೇಳ್ಬೋದು ಇದೇನಪ್ಪ 30 ಆಗಿಲ್ಲ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ, ಜಗತ್ತಿಗೆ ಆಡ್ಕೊಳ್ಳೋದಿಕ್ಕೆ ಸಾವಿರ ವಿಚಾರ ಇದ್ದಾವೆ. ಎಲ್ಲಿವರೆಗೂ ನೀವು ಅದಕ್ಕೆ ಗಮನ ಕೊಡ್ತೀರಾ, ನೀವು ಇಲ್ಲಿ ಒಬ್ಬ ಮನುಷ್ಯನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಅತೃಪ್ತ ಆತ್ಮವಾಗಿಬಿಡ್ತೀರಾ ಬದುಕಿದ್ದಾಗಲೇ. ಯಾಕಂದರೆ ನಾವು ನಮ್ಮ ಮನಸ್ಸು ಹೇಳ್ತಾ ಇರೋದಕ್ಕಿಂತ ಇತರರು ಯಾರೋ ಹೇಳೋ ಮಾತಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳೋದು, ನಿಮ್ಮ ಅಣ್ಣನೊಂದಿಗೆ ನಿಮ್ಮೊಂದಿಗೆ ಹಾಗೂ ನಿಮ್ಮ ಮನೆಯಲ್ಲಿ ಒಂದು ಒಮ್ಮತದ ನಿರ್ಧಾರ ಇರಲಿ. ಮನೆನ ಮನೆ, ಅಲ್ಲಿ ನಿಮ್ಮ ಅಣ್ಣನಿಗೂ ಅಸಮಾಧಾನ ಇರಬಾರ್ದು, ನಿಮಗೂ ಅಸಮಾಧಾನ ಇರಬಾರ್ದು. ಯಾವಾಗ ನಿಮ್ಮವರಲ್ಲೊಂದು ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಅದು ಕಾಣದ ನರಕಕ್ಕಿಂತ ದೊಡ್ಡ ವಿಚಾರ. ಹೌದಲ್ವಾ? ಹಾಗಾಗಿ ಮತ್ತೊಂದು ಇನ್ನೂ ಬುದ್ಧಿವಾದ ಹೇಳ್ಕೊಂಡ್ ಬಂದ್ರು ಅದು ನನಗೆ ಹೋಗ್ಲಿಲ್ಲ.
ನಾನು ಗೌರ್ಮೆಂಟ್ ಎಕ್ಸಾಮ್ಸ್ ನಾನು ಅವಾಗ್ಲೇನೆ ಒಳ್ಳೆ ಜಾಬ್ ತಗೊಂಡಿದ್ದೆ, ಡೆಲ್ಲಿಗೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಅವಾಗ್ಲೇನೆ 21 ಏಜ್ ಅಲ್ಲೇ ಅರ್ನಿಂಗ್ ಅರೌಂಡ್ 42,000-45,000. ಸೊ ಆ ಮೆಡಿಕಲ್ ಪ್ರೊಫೆಷನ್ ಬಿಟ್ಟ ಮೇಲೆ ನನಗೆ ಏನಾಯ್ತು ಅಂದ್ರೆ, ಆ ಈ ಗುರುತು ವಿದ್ಯುತ್ ಆಸದಿಂದ ಕೆಲಸ ಕಳ್ಕೊಂಡು ಅಲ್ಲಿಂದ ಸರಿಗೆ ಕೆಲಸ ಈಗೆಲ್ಲ ಹಾಗೆ ಈ ತರ ಆಯ್ತು. ಸೊ ಈಗ ರಿಪೇರಿ ಮಾಡೋದಕ್ಕೆ ಒದ್ದಾಡ್ತಾ ಇದ್ವಿ. ನೋಡಿ, ಸಪೋರ್ಟಿವ್ ಆಗಿದ್ದಾನೆ. ಬಿಟ್ಟು ಏನಾಗುತ್ತೆ ಅಂದ್ರೆ, ಈಗ ಇರ್ತೀನಿ ಅನ್ನೋದು ಬೇರೆ, ಒಂಥರ ಇರೋ ಭರವಸೆಯಲ್ಲಿ ಇರ್ತೀವಲ್ಲ, ಅವ್ರು ಇರೋ ಭರವಸೆಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಲ್ಲ, ಅದು ಒಂಥರ ಶಕ್ತಿ. ನನಗಿಲ್ಲ ಅರ್ಥ ಆಗಿದೆ ಸ್ಪಷ್ಟವಾಗಿ. ಅವಶ್ಯವಾಗಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ನಡೆದಾಡೋ ಆ ಮನೆಯಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಶಕ್ತಿ ಮೀನ್ಸ್ ಅಲ್ಲಿ ಒಂದು ಒಗ್ಗಟ್ಟು ಅನ್ನೋ ಶಕ್ತಿ ಇದೆ. ಹಾಗೂ ನೀವು ಸತತ 9-10 ವರ್ಷ ನೀವು ನಿಮ್ಮ ಕೆಟ್ಟ ಚಟದಿಂದ ನರಕ ತೋರಿಸಿದ್ರು ಕೂಡ ಅವರು ನಿಮ್ಮನ್ನು ಒಂದಾಗಿಸಿ ಅಥವಾ ನಿಮ್ಮನ್ನು ಇನ್ನೂ ಒಂದು ಭರವಸೆಯಲ್ಲಿ ಬದಲಾಗ್ತಾನೆ ಅಂತ ಕಾಯ್ಕೊಂಡು ಬಂದಿದ್ದಾರೆ ಅನ್ನೋದಾದರೆ ಅದನ್ನು ಬದಲಾಯಿಸಲಿಕ್ಕೆ ಯಾವ 3ನೇ ವ್ಯಕ್ತಿಯಿಂದ ಸಾಧ್ಯವೂ ಇಲ್ಲ. ಹಾಗಾಗಿ ನಿಮ್ಮ ಮೊದಲ ಸಾಧನೆ ಅದನ್ನು ಉಳಿಸಿಕೊಳ್ಳೋದು. ನೀವು 40 ದುಡಿದ್ರು 80 ದುಡಿದ್ರು ಅಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ಅದು ನರಕವೇ. ಹಾಗಾಗಿ ಈಗ ನಿಮ್ಮ ಬದುಕಲ್ಲಿ ಏನಾಯಿತು ಅದನ್ನು ಒಪ್ಕೊಳ್ಳೋದು ನಿಮ್ಮ ಮೊದಲ ಸಾಧನೆ, ತಿದ್ದಿಕೊಳ್ಳೋದು ಎರಡನೇ ಸಾಧನೆ. ಸರ್ ಇಲ್ಲ ಸರ್, ಇಲ್ಲಿ ಕ್ಷಮೆ ಕೇಳುವಂತ ನೀವೇನೂ ಮಾಡಿಲ್ಲ. ದುರಾದೃಷ್ಟವಶಾತ್ ಇವತ್ತು ಇನ್ನೂ ಕಟ್ಕೊಂಡಂತಹ ಹೆಂಡತಿಯನ್ನ, ಮಕ್ಕಳನ್ನ, ನಂಬಿದ ತಂದೆ ತಾಯಿಯನ್ನ, ವಯಸ್ಸಾದವ್ರನ್ನೆಲ್ಲರನ್ನು ಬೀದಿಗೆ ತಳ್ಳಿ ಅದೇ ಚಟದಲ್ಲಿರೋ ಎಷ್ಟೋ ಜನರಿಂದ ಇವತ್ತು ಎಷ್ಟೋ ಜನರ ಬದುಕು ಹಾಳಾಗ್ಬಿಟ್ಟಿದೆ. ನಾನು ಇವತ್ತಿಗೂ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತಾನೆ ಇರ್ತೀನಿ ಪ್ರತಿ ಕಾರ್ಯಕ್ರಮದಲ್ಲಿ. ಚಟಗಳು ನಿಮ್ಮನ್ನ ಮಾತ್ರ ಅಲ್ಲ, ನಿಮ್ಮ ನಂಬಿದವರನ್ನು ಬೀದಿಗೆ ತರ್ತಾವೆ ಅಂತ. ನಿಮಗೆ ಗೊತ್ತಿಲ್ಲದಂಗೆ ಅವರೊಂದು ಮನಸ್ಸಲ್ಲಿ ನರ್ಕ ಅನುಭವಿಸ್ತಾ ಇದ್ದಾರೆ. ಅದೇ ಬೇರೆ ಯಾರು ಆಗಿದ್ರು ಅದು ನಿಮ್ಮನ್ನು ಆಚೆಗೆ ಹಾಕ್ತಾ ಇರೋರು. ನಿಮ್ಮ ಮೇಲೊಂದು ಪ್ರೀತಿ ಕಾಳಜಿ ಇರೋದಕ್ಕೋಸ್ಕರ ಅವ್ರು ನಿಮ್ಮನ್ನು ಮಗು ಥರ ಸಲಹಿಸ್ಕೊಂಡು ಬಂದಿದ್ದಾರೆ ಸರ್. ಈಗ ನೀವೇನು ಮಾಡ್ಬೋದು? ನಿಮ್ಮ ಬದುಕನ್ನು, ಇಡೀ ಬದುಕನ್ನು ಅವ್ರಿಗೆ ತೇದ್ರೂ ಕೂಡ ನೀವು ಅದನ್ನು ತೀರಿಸ್ಲಿಕ್ಕಾಗಲ್ಲ. ಹಾಗಾಗಿ ಯಾಕೆಂದ್ರೆ ಯಾರ ನಮ್ಗೆ ಒಂದಿನ ನೋವು ಮಾಡಿದ್ರೆ ಅದು ನಮ್ಗೆ ಯಾರು ಶಾಶ್ವತ ಉಳಿದ್ಬಿಡುತ್ತೆ. ಅವಮಾನ ಅನ್ನೋದು ಹೊರಗಡೆ ಇಲ್ಲ, ಖಂಡಿತ ಸರ್, ಅಲ್ವಾ ಸರ್? ಮನೆಯಲ್ಲಿ ನಮ್ಗೆ ಪ್ರತಿದಿನ ಅವಮಾನ ಆಗ್ತಿದ್ರು, ನನ್ಗೆ ಅದು 8-9 ವರ್ಷ ನಮ್ಗೆ ಅದು ಕಾಣಿಸ್ಲೇ ಇಲ್ವಲ್ಲ. ಮನೆಯವರೆಲ್ಲೂ ಹೇಳ್ಕೊತಿರ್ಲಿಲ್ಲ ಹೆಚ್ಚೆ ಅದನ್ನ. ಫ್ರೆಂಡ್ಸ್, ನಮ್ ರಿಲೇಟಿವ್ಸ್ ಎಲ್ಲ ಒಂದು ಒಂದು ಬೋರ್ಡ್ ಹಾಕ್ತೀವಿ, ಇವನಿಗೆ ಇವನ್ ಹೀಗೆ ಇವನ್ ಹೀಗೆ. ಈಗ ಅದನ್ನ ಭೇದಿಸ್ಕೊಂಡ್ಬಂದು ಇವಾಗ ವಾಪಸ್ ಅದೇ ಮನೆಗಳಿಗೆ ಹೋದ್ರೆ ಒಂದ್ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಹೌದಾ, ಇಷ್ಟು ಚೆನ್ನಾಗಿರೋಣ ಅಂದ್ರೆ ನನ್ನ ಅಷ್ಟೇ ಚೆನ್ನಾಗಿರ್ತಿದ್ದೆ. ನಾನು ಅಡ್ವೈಸ್ ಕೊಡ್ತಾ ಇದ್ದೆ ಇನ್ನೊಬ್ರಿಗೆ, ಚೆನ್ನಾಗಿದೆ. ಅದು ಯಾಕೆ ಟರ್ನ್ ಆಯ್ತು, ನಾನೇ ಈ ಒಂದು ಚಟ ಅನ್ನಿಸಿ ಹೇಳ್ದಂಗೆ ನೋಡಿ. ಒಂದು ತಿನ್ನುತ್ತಾ ಇದನ್ನ ಏನಂತಾರೆ, ಅದು ಕೆತ್ತಲು ಹಿಡ್ದಂಗೆ ಗೊತ್ತಾಗಲ್ಲ, ಅದು ಮರನೇ ಬಿಡಿಸ್ಬಿಡುತ್ತೆ. ವೆಲ್, ನನಗೆ ಫಲ ಕೂಡ ಮರ ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆ. ನಮ್ಮನೆಯನ್ನ ತುಂಬಾ ಹೋಪ್ ಇಟ್ಕೊಂಡು ನನ್ನನ್ನೆಲ್ಲ ಓದಿಸಿ ಎಲ್ಲ ಮಾಡಿ. ಸೊ ಈಗಿನ ನನ್ನಲ್ಲಿ ಒಂದು ಇದೆ, ಒಂದಂದ್ರೆ ನಾನು ಇವಾಗ ಅದರಿಂದ ಈಚೆ ಬಂದಿದ್ದೀನಿ. ಕೇಳಿಸ್ಕೊಳ್ಳಿ, ನಾನು ಏನಾದ್ರು ಮಾಡ್ತಾ ಇದ್ದೀನಿ ಈಗ, ಹೇಳಿ. ಇನ್ನು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇದರಲ್ಲೇ ಒಂದು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಅಕೌಂಟ್ ಇದ್ದಾಗೆ 5,000-7,000 ಬೆಸ್ಟ್ ಅಕೌಂಟ್ ನಿಮ್ಮಿಂದ ಮೈಸೂರು ಹೊಲ್ಡಿಂಗ್ ಅಂತ ಆತರ ಒಂದು ಇದನ್ನ ತಗೊಳ್ಬೇಕು. ಮತ್ತೆ ಆತರ ಇದರೊಳನೆ ಯಾಕೆಂದ್ರೆ ನನ್ನ ಹೆಡ್ಫೋನ್ ಇಷ್ಟ ಇದಾದ ನನ್ನ ಜೂನಿಯರ್ಸ್ ಗಿಂತ ಚೆನ್ನಾಗಿ ಕಲ್ತಿದ್ದೀನಿ. ನಮ್ಮ ಸರ್ವ್ ಕೂಡ ಚೆನ್ನಾಗಿ ನನ್ನ ನಂಬಿದ್ದಾರೆ. ಸೊ ಒಂಥರ ಖುಷಿ ಆಗುತ್ತೆ. ವೆಲ್ 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 ವೆಲ್, ನೀವು ಆ ಕೆಲಸವನ್ನು ನಂಬಿದ್ದೀರಾ, ಅದ್ರ ಬಗ್ಗೆ ನಿಮಗಿರ್ತಕ್ಕಂತಹ ಪ್ರೀತಿ ನಿಮ್ಮನ್ನು ಕಾಪಾಡುತ್ತೆ. ಬಟ್ ಒಂದು ಮಾತಂತೂ ಸತ್ಯ, ಬಹುಶಃ ನಿಮಗಿರ್ತಕ್ಕಂತಹ ಈಗ ದೊಡ್ಡ ಪ್ರಾಬ್ಲಮ್ ಅಂದರೆ ನಿಮ್ಮ ಯೋಚನೆಗಳೇ. ಆ್ಯಂಡ್ ಈಗ ನಾನು ಹೇಗೋ ಇರಬೇಕಿತ್ತು, ಹೇಗೋ ಇದ್ದೀನಿ ಅನ್ನೋದು ಒಂದು ವಿಚಾರ ಆಗಬಾರ್ದು. ನೀವು ಹೇಗಿದ್ದೀರಲ್ವ ಅದೇ ಸತ್ಯ, ಅದೇ ವಾಸ್ತವ. ಯಾವಾಗ ಮನುಷ್ಯ ಭ್ರಮೆಯನ್ನು ಬಿಟ್ಟು ವಾಸ್ತವಕ್ಕೆ ಬರ್ತಾನೆ, ಅವನಿಗೆ ಉಳಿದೆಲ್ಲ ಸತ್ಯಗಳು ಪಕ್ಕಪಕ್ಕದಲ್ಲೇ ಕಾಣ್ತವೆ. ಅವನು ಎಲ್ಲಿವರೆಗೂ ಭ್ರಮೆಯಲ್ಲಿ ಉಳ್ಕೊಳ್ತಾನೆ, ಅವನು ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಹಲವಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ, ತಾನಲ್ಲದ್ದನ್ನು ತಾನು ಅಂತ ನಂಬ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ, ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಾ, ಶ್ರೀಮಂತರಾಗ್ತೀರಾ, ಅದು ಮುಖ್ಯವಲ್ಲ. ಅದು ಬದುಕಿನ ಯಾವುದೇ ಹಂತದಲ್ಲೂ ಹಾಗೆ ನೋಡಿದ್ರೆ ಸ್ವತಂತ್ರಕ್ಕಿಂತ ಮುಂಚೆ ಅಥವಾ 1970 ಅಥವಾ 1950 ವಿಶ್ವದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರು ಯಾರು, ನಿಮಗೆ ನೆನಪಿದೆಯಾ? ಮೈಕ್ರೋಸಾಫ್ಟ್
ಅರೆ ಆಗಿಲ್ಲ ಅಂತ ಇಲ್ಲ, ಇದ್ರು ಬಟ್ ಜಗತ್ ನೆನ್ಪು ಇಟ್ಕೊಂಡಿಲ್ಲ ಸರ್. ಅಷ್ಟೇ ಆಗ್ಬಿಟ್ಬಿಡಿ ಸರ್, ಕಳೆದ ಎಷ್ಟೋ ಜನಕ್ಕೆ ಯಾರೋ ತಿಳಿದಿರೋರು ಬಿಟ್ಬಿಡೋಣ, ಬಟ್ ಜಗತ್ತಿನ 90% ಜನಕ್ಕೆ 2001 ಯಾರು ಶ್ರೀಮಂತರಿದ್ರು ಅನ್ನೋದು ಗೊತ್ತಿಲ್ಲ. ಅಂದರೆ ಹಣ ನಿನ್ನ ಶ್ರೀಮಂತಿಕೆಯನ್ನು ಜೀವಿತಾವಧಿವರೆಗೂ ಅಥವಾ ಅತ್ಯಂತ ಶಾಶ್ವತವಾಗಿ ಉಳಿಸೋದಿಲ್ಲ. ಅಧಿಕಾರದಲ್ಲೂ ಇಲ್ಲ, ಹಣದಲ್ಲೂ ಇಲ್ಲ, ಅದು ಕೇವಲ ನೀನು ಈ ಸಮಾಜಕ್ಕೆ ನಿನ್ನನ್ನು ಹೇಗೆ ನೀನು ದಾರಿ ಇರದೆ ನಿನ್ನ ಬದುಕನ್ನು ಹೇಗೆ ನೀನು ಸಂಸ್ಕಾರಯುತವಾಗಿ ಧರ್ಮದ ಹಾದಿಯಲ್ಲಿ ಕಟ್ಕೊಂಡೆ. ಗಾಂಧೀಜಿ ಯಾರಿಗೂ 1,00,000 ರೂಪಾಯಿ ಏನೂ ಕೊಡಲಿಲ್ಲ, ಆತ ತನ್ನ ಇಡೀ ಬದುಕನ್ನು ಜಗತ್ತಿಗೆ ಮೀಸಲಿಟ್ಟರು. ಸ್ವಾಮಿ ವಿವೇಕಾನಂದರು ತನ್ನ ಬದುಕಿಗಲ್ಲ, ಜನರ ಬದುಕಿಗೆ, ಜ್ಞಾನಕ್ಕೋಸ್ಕರ ಮೀಸಲಿಟ್ಟರು. ಮದರ್ ತೆರೇಸ ನೊಂದವರನ್ನೇ ನನ್ನವರು ಅಂದುಕೊಂಡ್ರು. ಸಾಲು ಮರದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳು ಅಂದ್ಕೊಂಡ್ರು. ಜಗತ್ತಿಗೆ ಶ್ರೇಷ್ಠರಾದರು. ನಾನು ಹೇಳ್ತಾ ಇರೋದು ನಾವು ಎಲ್ಲರೂ ಆ ರೀತಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ದಿಕ್ಕಿನಡೆ ಯೋಚನೆ ಮಾಡಿ ನಿಮ್ಮ ಯೋಚನೆಗಳು ನಿಮ್ಮನ್ನು ದೊಡ್ಡ ಶ್ರೀಮಂತನನ್ನಾಗಿ ಮಾಡ್ತವೆ. ನಿಮ್ಮ ಬಲವಾದ ಪಾಸಿಟಿವ್ ಯೋಚನೆಗಳು ಹಲವಾರು ಕೆಟ್ಟ ಶಕ್ತಿಗಳಿಂದ ದೂರ ಇಡ್ತವೆ ನಿಮ್ಮನ್ನು. ಇವತ್ತಿಗೂ ನಮ್ಗೆ ಹೇಳ್ಕೊಟ್ರೋದು ಇಷ್ಟೇ ಸರ್, ನೀವು ಹೋಮ ಹವನ ಇಲ್ಲಿವರೆಗೂ ನಾವು ಮಾಡಿಲ್ಲ ಸರ್, ನಮ್ಗೆ ಅದ್ರ ಮೇಲೆ ಅಷ್ಟು ನಂಬಿಕೆನೂ ಇಲ್ಲ. ನಿಮ್ಮ ಒಳಗಡೆ ನಡೀತಕ್ಕಂತಹ ಯೋಚನೆ ಇದಾವಲ್ಲ, ಯಾವುದೋ ಒಂದು ಕೆಟ್ಟದನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಆ ಜಾಣಕೋಡುತನ ಪ್ರದರ್ಶನ ಮಾಡಿ ನಿನ್ನ ಕ್ಷಣಿಕ ಸುಖಕ್ಕೆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ನಿನಗೆ ನೀನು ಅಂದುಕೊಳ್ತೀಯ ನಿನ್ನ ಸಮಾಧಾನಕ್ಕೆ. ಅದಕ್ಕಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ. ಕೆಟ್ಟದ್ದು ಅಂತ ಯಾರು ಹೇಳೋದಕ್ಕಿಂತ ಮುಂಚೆ ನೀವೇ ತಿಳ್ಕೊಳ್ಳಿ, ಅಷ್ಟು ದೊಡ್ಡ ಯಾರೂ ಅಲ್ಲ, ಎಲ್ರಿಗೂ ಗೊತ್ತು. ನಾನು ಯಾಕಂದ್ರೆ ಫಸ್ಟ್ ನಾನು 21 ಇದ್ದಾಗ ಮೆಡಿಕಲ್ ಇದಕ್ಕೆ ಹೋದಾಗ ನಾನು ಅಲ್ಲಿ ನೋಡ್ತೀನಿ ನನ್ನ ಪೇಷಂಟ್ ಗಳು ಬರ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಇದು ಟ್ರೀಟ್ಮೆಂಟ್ ಕಾಸ್ಟ್ ಎಲ್ಲ ನೋಡಿದಾಗ ನಾನು ಅವಾಗ್ಲೇನೆ ಯೋಜನೆ ಮಾಡಿದ್ದೆ. ನಾನು ಒಂದು ಯಾವ್ದೇ ಒಂದು ಫಾರ್ಮಸ್ಯೂಟಿಕಲ್ ಮಾಡಬಾರ್ದು ಆ ತರ ಯೋಚನೆ ಇತ್ತು. ಬಡವರಿಗೆ ಯಾಕೆ ಒಂದು ಚಿಕ್ಕದಾಗ ಒಂದು ಹಾಸ್ಪಿಟಲ್ ತರ ಮಾಡಬೇಕು ಏನೇನೋ ಕನ್ಸುಗಳು ಅವಾಗಿದ್ರು. ನಾನು ಇರ್ಲಿ, ಈಗ ಏನಾಗಿದೆಯೋ ಅದೇ ಸತ್ಯ. ನಾನು ಕೇವಲ ನೋಡಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಈಗ ನೀವಿರೋ ಪರಿಸ್ಥಿತಿಯಲ್ಲಿ ನಿಮ್ಮ ಅಡಿಯಿಂದ ಮುಡಿಯವರೆಗೂ ನಿಮ್ಮ ಯೋಚನೆಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಲಿ. ಒಂದು ಕಿಂಚಿತ್ತೂ ಕೂಡ ಹೋಲಿಕೆ ಮಾಡಿಕೊಳ್ಳುವ ಆ ಕೆಟ್ಟ ಸಂಪ್ರದಾಯ ನಿಮ್ಮಿಂದ ಸಂಪೂರ್ಣವಾಗಿ ಕಿತ್ತು ಹೋಗಬೇಕು. ಸರ್, ನಿಮಗೆ ಅಂತ ಒಂದು ವ್ಯಕ್ತಿತ್ವ ಇದೆ, ನಿಮಗೆ ಅಂತ ಒಂದು ತೂಕ ಇದೆ. 500 ರೂಪಾಯಿ ನೋಟನ್ನು 500 ರೂಪಾಯಿ ಏನು ಮಡಚಿ ತುಳಿದು ಮಾತ್ರಕ್ಕೆ ಅದ್ರ ಬೆಲೆ ಕಡಿಮೆ ಆಗಲ್ಲ, ಅರ್ಧ ಹೋದರೆ ಅಲ್ಲಿಗೆ ನೀನು ಬದುಕು ಮುಗೀತು. ಬಟ್ ಅದನ್ನು ಮಡಚಿ ಮಣ್ಣಲ್ಲಿ ಒಸ್ಕಿದ್ರೂ ಕೂಡ ಯಾರಿಗೆ ಬೇಕು ಅಂದರೆ ಜನ ಕೈಯೆತ್ತೋ ಹಂತದಲ್ಲಿದ್ದಾರೆ. ಹಾಗೆ ಈ ಸಮಾಜ ನಿನಗೆ ನೋವು ಕೊಡ್ತು ಅಥವಾ ಸ್ವತಃ ನೀನೇ ನಿನಗೆ ನೋವು ಮಾಡಿಕೊಂಡೆ ಒಂದಷ್ಟು ದಿನ ನರಳದೆ ಅಂದ ಮಾತ್ರಕ್ಕೆ ನಿನ್ನ ಬೆಲೆ ಕಡಿಮೆ ಆಯಿತು ಅಂತ ಅಲ್ಲ. ಬಹುಶಃ ನೀನು ಮನಸ್ಸು ಮಾಡಿದ್ರೆ ಇದೆಲ್ಲವನ್ನು ಮೀರಿ ನಿಲ್ಲಬಹುದು, ಬಟ್ ನಿಮ್ಮಲ್ಲೊಂದು ದೃಢ ನಿರ್ಧಾರ ಆಗದೇನೆ ಮನೆ ಕಟ್ಟಲಿಲ್ಲ, ಅಯ್ಯೋ ನಂದು ಮದುವೆ ಆಗಲಿಲ್ಲ, ಈ ಆಗಲಿಲ್ಲ ಅನ್ನೋ ವಿಚಾರಗಳ ನಿಮ್ಮಿಂದ ತಲೆ ಎಲ್ಲಿವರೆಗೂ ಹೋಗೋದಿಲ್ವೋ, ಆಗಬೇಕಾಗಿರೋದು ಏನೂ ಆಗಲ್ಲ, ಆಗುತ್ತೆ ಅಂದುಕೊಳ್ಳಿ ನಿಮ್ಮ ಪ್ರಯತ್ನ. ಆ್ಯಂಡ್ ನಾನಿಲ್ಲಿ ಭಗವಂತನ ಬಗ್ಗೆ ಅಥವಾ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತೀನಿ ಅಂದರೆ ಅದೇ ಬಂದು ಏನೂ ಮಾಡುತ್ತೆ ಅಂತಲ್ಲ, ಬಟ್ ಆ ಮೂಲಕ ಅದನ್ನು ನಂಬೋದ್ರಿಂದ ನನ್ನ ಕೆಲಸಗಳು ನನ್ನ ಪ್ರಯತ್ನಗಳು ಸಫಲವಾಗ್ತವೆ ಅನ್ನೋ ನಿಮ್ಮಲ್ಲಿ ಒಂದು ಆಳವಾದ ನಂಬಿಕೆ ಇದೆಯಲ್ಲ, ಅದು ನಿಮ್ಮನ್ನು ಗೆಲ್ಲಿಸುತ್ತೆ. ಯಾವುದನ್ನು ನಂಬಿ ಕೂತ್ಕೊಳ್ಳಿ ಅಂತ ಅಲ್ಲ. ಆ್ಯಂಡ್ ಕಲ್ಕಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪುರಾಣಗಳಲ್ಲಿ ಹೇಳ್ತಾರೆ, ಈ ಯುಗವನ್ನು ಅಂತ್ಯ ಮಾಡಲಿಕ್ಕೆ ಕೆಟ್ಟವರ ಸಂಹಾರ ಮಾಡಲಿಕ್ಕೆ ಕಲ್ಕಿ ಬರ್ತಾನೆ ಅಂತ. ಅದರ ಅರ್ಥ ಯಾರೂ ಬರ್ತಾನೆ ಅಂತ ಅಲ್ಲ, ಅಂತಹ ಮಹಾಪುರುಷರು ತಾವಾಗಿ ಬದಲಾಗ್ತಾರೆ ಕಲೆ ಕಡೆಯ ದಿನಗಳಲ್ಲಿ ಅಂತ, ಸ್ವತಃ ನಾವೇ ಅದಾಗಬೇಕು ಅಂತ. ಹೌದು, ಕೆಟ್ಟವರ ವಿರುದ್ಧ ಆತನೇ ನಿಲ್ಲಬೇಕು. ಕಲ್ಕಿ ವಿಚಾರಗಳನ್ನು ತಿಳ್ಕೊಂಡವನು ಸ್ವತಃ ಆತನೇ ಕಲ್ಕಿ ಎಂದುಕೊಳ್ಳಬೇಕು. ಕಲ್ಕಿ ಏನು ಮಾಡ್ತಾನೆ, ಕೆಟ್ಟವರು ಸಂಹಾರ ಮಾಡ್ತಾನೆ, ಕೆಟ್ಟವರ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ, ಕೆಟ್ಟದ್ದನ್ನು ನಾಶ ಮಾಡ್ಲಿಕ್ಕೆ ಹೊರಡ್ತಾನೆ, ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಡ್ತಾನೆ. ಅದು ಯಾರೋ ಬಂದು ಮಾಡ್ತಾನೆ ಅಂತ ಕೂತ್ಕೊಂಡ್ರೆ ಅದು ಎಕ್ಸಾಕ್ಟ್ಲಿ. ಹಾಗಾಗಿ ಈಗ ನಿಮ್ಮಲ್ಲಿರೋ ವಿಚಾರಗಳನ್ನು ಯಾವ್ದು ಇಟ್ಕೊಳ್ಬೇಕು ಯಾವ್ದು ತೆಗೆದಾಕಬೇಕು ಇದು ಮೊದಲನೇದು, ಆ್ಯಂಡ್ ಮನೆಯಲ್ಲಿನ ಒಗ್ಗಟ್ಟುತನ ಎರಡನೇದು. ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ಇರೋಷ್ಟು ದಿನ ತಾಯಿಯನ್ನು ಪ್ರೀತಿಯನ್ನು ನೋಡ್ಕೊಳ್ಳಿ. ಆ್ಯಂಡ್ ಯಾವ್ದು ಇರಬೇಕು ಯಾವ್ದು ಹೋಗಬೇಕು ಅದು ನಿಮ್ಮ ಕಂಟ್ರೋಲ್ ಆಗಿಲ್ಲ, ಇದ್ದಾಗ ನೋಡ್ಕೊಳ್ಳೋದಷ್ಟೇ ನಿಮ್ಮ ಕಂಟ್ರೋಲ್ ಆಗಿದೆ. ಓಕೆ, ನಿಮಗೆ ನೀವು ಮೋಸ ಮಾಡಿಕೊಳ್ಬೇಡಿ, ನಮ್ಮದವ್ರಿಗೆ ಮೋಸ ಮಾಡಬೇಡಿ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಪ್ರೀತಿಯಿಂದ ಹೇಳಿಕೊಂಡ್ರಿ, ನನಗೊಂದು ನಂಬಿಕೆ ಇದೆ, ನಿಮಗೊಂದಷ್ಟು ಸತ್ಯಗಳು ಅರ್ಥವಾಗಿದೆ. ನಿಮ್ಮ ಕೀಲಿ ಕೈ ಎಲ್ಲಿ ಬಿಟ್ಟಿದ್ದೀರಾ ಅಲ್ಲಿ ಹೋಗಿ ತಗೊಂಡು ಬನ್ನಿ, ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ. ಅಲ್ಲ, ಒಂದು ಒಳ್ಳೆ ಉದಾಹರಣೆ ಕೊಟ್ಟರೆ ನನಗೆ ಅದು ತುಂಬಾ ಇಷ್ಟ ಆಯ್ತು. ಈಗ ನಾನು ಮತ್ತೆ 40th ಗ್ರೌಂಡ್ ಫ್ಲೋರ್ ಅಲ್ಲಿ ಕೀ ಬಿಟ್ಟಿದ್ದೀನಿ, 80th ಫ್ಲೋರ್ ಅಲ್ಲಿ ಇದ್ದೀನಿ. ಮತ್ತೆ ನಾನು ವಾಪಸ್ ಬಂದು ಕೀ ತಗೊಂಡು ಹೋಗ್ತೀನಿ ಸರ್. ಮತ್ತೆ ನಿಮಗೆ ಆ ಸಕ್ಸಸ್ ಕೀ, ಆ ಸಕ್ಸಸ್ ಬಾಗಿಲು ಓಪನ್ ಮಾಡಬೇಕು, ಕೀ ಬೇಕು ಅನ್ಸಿದ್ರೆ ಹೋಗಿ. ಇಲ್ಲ, ಹೆಂಗೋ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ಹಿಂಗೆ ತಗೊಂಡು ಹೋಗೋಣ, ಸಾಮಾನ್ಯರಲ್ಲಿ ಒಬ್ರು ಆಗೋ ಹೆಂಗೋ ಇದ್ದು ಇಲ್ದಂಗೆ ಹೋಗ್ಬಿಡೋಣ ಅಂದರೆ ನೀವು ಇಲ್ಲೇ ಇರಿ, ಹೋಗಲೇಬೇಕು. ಅದು ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ, ಈವನ್ ನಿಮ್ಮ ಮನೆಯವ್ರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ. ನೀವು ದೊಡ್ಡ ಮರವಾಗಿ ಬೆಳೆದ್ರೆ ನಿಮ್ಮ ಅಡಿಯಲ್ಲಿ ನಿಂತು ನೆರಳು ಪಡ್ಕೊಳ್ಳೋಕೆ ಜನಗಳು ಬರ್ತಾರೆ. ನೀವೇ ಇನ್ನು ಒಣಕೊಂಡು ಕೂತಿದ್ದೀರಾ, ಮರ ಗಿಡವಾಗಿ ಉಳ್ಕೊಂಡ್ರಿ ಅಂದ್ರೆ ನಿಮ್ ನೆರಳು ಯಾರಿಗೆ ಬೇಕು? ಯಾಕಂದ್ರೆ ನಿಮಗೆ ನೆರಳು ಬೇಕು, ನಿಮ್ ನೆರಳು ಯಾರಿಗೆ ಬೇಕು? ಜಗತ್ತು ಹೀಗೆ ಇದೆ, ಎಲ್ಲಿವರೆಗೂ ನೆರಳು ಕೊಡುವ, ಆಶ್ರಯ ಕೊಡುವ ಹಾಗೆ ಬೆಳೆಯೋದಿಲ್ವ? ನೀನು ಯಾರಿಗೂ ಬೇಕಿಲ್ಲ. ಹಾಗಂತ ನಾವು ಜನರನ್ನು ದೂಷಣೆ ಮಾಡುವಾಗಿಲ್ಲ. ಇದೇನಪ್ಪ ದುಡ್ಡಿದ್ದಾಗ ಬರ್ತಾರೆ, ಇಲ್ಲ ಇರೋದೇ ಹಾಗೆ ಒಪ್ಕೊಂಡ್ಬಿಡ್ಬೇಕು ಅದನ್ನ. ದೂಷಣೆ ಮಾಡ್ದಾಗ ಕೂತ್ರೆ ನೀನು ಅದರಲ್ಲೇ ಕಾಳ ಕಳೀತೀಯ. ಹಾಗಾಗಿ ಇದೇ ಬದುಕಿನ ಜ್ಞಾನ ಸರ್, ಇದನ್ನು ಅರ್ಥ ಮಾಡ್ಕೊಳ್ಳೋಕೆ 60 ವಯಸ್ಸೇನು ಬೇಕಿಲ್ಲ. ಅದೃಷ್ಟವಶಾತ್ ನಮಗೆ ಪುಣ್ಯ, ಭಗವಂತನ ಇಚ್ಛೆ, ಅದನ್ನು ಕಲಿಯೋದಿಕ್ಕೆ ಅವಕಾಶ ಸಿಕ್ತು, 4 ಜನಕ್ಕೆ ಹೇಳಲಿಕ್ಕೆ ಅವಕಾಶ ಸಿಕ್ಕಿದೆ, ಆ್ಯಂಡ್ ನಿಮ್ಮಂತಹ ಕೇಳುವ ಮನಸ್ಸುಗಳು ಸಿಕ್ಕಿದ್ದಾವೆ. ಎಲ್ಲಿಯವರೆಗೂ ಎಂತಹದ್ದೇ ಜ್ಞಾನವಾಗಲಿ, ಎಂತಹದ್ದೇ ಮೇರು ಪ್ರತಿಭೆಯಾಗಲಿ, ಎಲ್ಲಿವರೆಗೂ ಪೋಷಣೆ ಸಿಗುವುದಿಲ್ಲವೋ ಅದು ಕಾಲು ಕಸವೇ. ನನ್ನ ಜ್ಞಾನಕ್ಕೆ, ನನ್ನ ಪ್ರತಿಭೆಗೆ ಮನ್ನಣೆ ಇದ್ದಾಗ ಮಾತ್ರ ಸಮಾಜದಲ್ಲಿ ಈ ಜ್ಞಾನ ದೊಡ್ಡ ಹೆಮ್ಮರವಾಗಿ ಬೆಳಲಿಕ್ಕೆ ಸಾಧ್ಯ. ಸೊ ಅಂಥದ್ದನ್ನು ನೀವೆಲ್ಲರೂ ಸೇರಿಕೊಟ್ಟಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ದೊಡ್ಡವರಾಗಿ ಬಹಳ ಪ್ರೀತಿಯಿಂದ, ಬಹಳ ಶರಣಾಗತಿಯಿಂದ ನಿಮ್ಮ ವಿಚಾರಗಳನ್ನು ಹೇಳಿಕೊಂಡ್ರಿ, ಅದು ನಿಮ್ಮ ದೊಡ್ಡತನ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಹೇಳೋದಿದೆಯಾ ಕಡೆಯದಾಗಿ? ಶೋರ್ ಶೋರ್. ನಿಮ್ಮ ತಾಯಿ ಆರೋಗ್ಯ ಸರಿ ಹೋಗಲಿ, ಆ್ಯಂಡ್ ನಿಮ್ಮ ಮನೆಯಲ್ಲಿ ಒಗ್ಗಟ್ಟಿರಲಿ, ಹಾಗೂ ಸ್ವಲ್ಪ ನಿಮ್ಮ ಮನೆಯಲ್ಲಿ ಆದಷ್ಟು ನನಗೆ ಗೊತ್ತಿರೋ ಹಾಗೆ ಸಂಜೆ ಸಮಯದಲ್ಲಿ ದೀಪ ಹಚ್ತೀರಾ ನೀವು? ಹೌದಾ? ನೀವು ಕೆಲಸದಿಂದ ಬಂದಾದ ಮೇಲೆ ಪ್ರತಿದಿನ ಕಾಲು ತೊಳ್ಕೊಂಡು ನೀವು ಮೊದಲು ಮಾಡಬೇಕಾಗಿರೋ ಕೆಲಸ, ನೀವು ಹಣೆಗೆ ಏನಾದರೂ ಬೊಟ್ಟಿಡ್ತೀರಾ, ವಿಭೂತಿ ಇಡ್ತೀರಾ? ಇಲ್ಲ, ದಿನ ಕುಂಕುಮ ಇಡ್ತೀನಿ ನಾನು. ಹಣೆ ಕುಂಕುಮ ಇಡೋದ್ರಿಂದನೇ ಅದು ನಾನು ಒಂದು 15-20 ವರ್ಷದಿಂದ ಇಡ್ತಾ ಇದ್ದೀನಿ ನಾನು. ಇವನ್ ನೀವು ಎದ್ದು ಮುಖ ತೊಳೆದು ರೆಡಿಯಾಗಿ ಕುಂಕುಮ ಇಟ್ಟೆ ನಾನು ಮಾಡೋದು. ನೀವು ಮಲಗಬೇಕಾದ್ರೆ ಬೆಳಿಗ್ಗೆ ಏನು ಮಾಡ್ತೀರಲ್ಲ ಅದನ್ನು ಮಾಡಿ ಮಲಗ್ತೀರಾ? ಹಣೆಗೆ ಕುಂಕುಮ ಇಟ್ಟು ಊಟಕ್ಕಿಂತ ಮುಂಚೆ. ಹೌದು, ಬಹುಶಃ ನಾನು ಹೇಳ್ತಾ ಇರೋದು ವಿಶೇಷ ಸೂಕ್ಷ್ಮ ಏನಂದ್ರೆ, ನೀವು ಕೆಲಸ ಬಿಟ್ಟ ಮೇಲೆ ಈ ಪ್ರಕ್ರಿಯೆ ಪ್ರತಿದಿನ ಸಾಗಲೇಬೇಕು. ನೀವು ಮತ್ತೆಲ್ಲೋ ಹೋಗ್ಬಿಟ್ಟು ಇದನ್ನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನ ಅಷ್ಟೇ. ಯಾವಾಗ ನಿಮ್ಮ ತಲೆಗೆ, ನಿಮ್ಮ ಹಣೆಗೆ ಅಥವಾ ಈ ಮೂರನೇ ಕಣ್ಣಿನ ಭಾಗಕ್ಕೆ ಒಂದು ವಿಚಾರ ಬೀಳುತ್ತೆ, ಆಗ ನಿಮ್ಮ ಜವಾಬ್ದಾರಿಗಳು ಅರಿವಾಗ್ತವೆ ನಿಮಗೆ. ನಾನು ಕುಂಕುಮ ಇಡಿ ಅಥವಾ ಯಾವುದನ್ನು ಸ್ಪರ್ಶಿಸಿ ಅನ್ನೋದ್ರ ಸೂಕ್ಷ್ಮ ಏನಂದ್ರೆ, ನೀವು ಜವಾಬ್ದಾರಿಯಿಂದ ಅಥವಾ ಬೇರೆ ಶಕ್ತಿಗಳು ನಿಮ್ಮನ್ನು ಬೇರೆ ಕೆಲಸಕ್ಕೆ ಎಳ್ಕೊಂಡು ಹೋಗಬಾರ್ದು. ನೀವು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನೀವು ಇಲ್ಲಿ ಶರಣ ಆಗಬೇಕು ಅದೊಂದು ಶಕ್ತಿಗೆ ಅನ್ನೋದಷ್ಟೇ. ಇಲ್ಲ, ನನ್ನ ಪ್ರಕಾರ ನನಗೆ ನನ್ನ ಮತ್ತಲ್ಲಿದ್ದಾಗ ಆಕ್ಸಿಡೆಂಟ್ ಸುಮಾರು ಆಗಬೇಕಾಗಿತ್ತು, ಬಟ್ ಆದ್ರೂ ನಾನು ಅವಾಗಿಂದ ಎಷ್ಟೇ ಇದ್ದಾರೆ ನಾವು ಅದನ್ನ ಬದುಕಿದ್ದೀನಿ ನನಗಿದ್ದರು ಒಂದು ಕಾರಣವಿಲ್ಲದೇ ಹೇಳೋದಿಲ್ಲ ನಾನು ಅದು ನಿಮಗೆ ತಲುಪಿಸಿ ಕೇಳಿಸ್ಕೊಳ್ಳಿ ಕಾರಣವಿಲ್ಲದೆ ಹೇಳೋದಿಲ್ಲ ನಿಮಗೆ ಅದನ್ನು ತಲುಪಿಸಿದ್ದೀನಿ ಅದೊಂದು ಏಕಾಗ್ರತೆಯಿಂದ ನಿಮ್ಮನ್ನು ಕಾಯುತ್ತೆ ಅನ್ನೋ ಭರವಸೆ ನಂದು. ಆಯ್ತು, ಅದೊಂದು ಮಾಡ್ತೀನಿ. ಸಂಜೆ ಸಾಯಂಕಾಲ ಊಟಕ್ಕಿಂತ ಮುಂಚೆ ಮುಖ ತೊಳೆದು ಮಾಡ್ತೀನಿ, ಮತ್ತೆ ಆಫೀಸಿಂದ ಬಂದು ದೀಪ ಹಚ್ಚಬೇಕಲ್ಲ ಅಷ್ಟೇ. ಆ ದೀಪ ಯಾರಾದರೂ ಹಚ್ಚಲಿ, ಬಟ್ ನೀವು ದೇವ್ರ ಮನೆಗೆ ಹೋಗಿ ನೀವೊಂದು ಲೇಪನ ಮಾಡ್ಕೊಳ್ಳಿ, ಒಂದು ಕುಂಕುಮವನ್ನು ಧರಿಸ್ಕೊಳ್ಳಿ, ಆ್ಯಂಡ್ ಅದು ನಿಮಗೆ ನೆನಪು ಮಾಡುತ್ತೆ ನೀವು ಸಂಪೂರ್ಣವಾಗಿ ಹಳೆಯದರಿಂದ ಹೊರಗಡೆ ಬಂದಿದ್ದೀರಾ, ಹಾಗೂ ನೀವು ಯಾವುದೋ ಒಂದು ಶಿಷ್ಟಾಚಾರ, ಒಂದು ಯಾವುದೋ ಒಂದು ಹೊಸ ಸಂಸ್ಕಾರಕ್ಕೆ ಬಿದ್ದು ನೀವೊಂದು ಅದ್ಭುತವಾದ ಬದುಕನ್ನು ಕಟ್ಕೊಳ್ಳೋ ಕಡೆ ಹೋಗ್ತಾ ಇದ್ದೀರಾ ಅಂತ ನಿಮಗೆ ಸದಾ ನೆನಪು ಮಾಡುತ್ತೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬದುಕು ಚೆನ್ನಾಗಿರಲಿ, ಮಹಾದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ಆ್ಯಂಡ್ ನೀವೇನು ಅಂದ್ಕೊಂಡಿದ್ದರೂ
ಸನ್ಮಾರ್ಗದಲ್ಲಿ ಅವೆಲ್ಲವೂ ಆಗಲಿ, ಸ್ವಲ್ಪ ತಾಳ್ಮೆ ಇರಲಿ, ಅಂಡ್ ನಿಮ್ಮ ಪರಿಶ್ರಮ ಮುಂದುವರಿಲಿ. ಗಾಡ್ ಬ್ಲೆಸ್ ಯು. ಸ್ನೇಹಿತರು ನೋಡಿದ್ರಲ್ಲ, ಬಹುಶಃ ಇವರು ತೀರಾ ಕೆಟ್ಟ ಹಾದಿಲಿ ಹೋಗಿ ಹಿಂದಕ್ಕೆ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೂ ಕೂಡ ಯಾವ ವಯಸ್ಸಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕಿತ್ತು ಆಗ ಇವರು ಮೈ ಮರೆತರು. ಆ್ಯಂಡ್ ಈಗಲೂ ಕೂಡ ಅವರು ಅದನ್ನು ತಿದ್ದುಕೊಂಡಿದ್ದಾರೆ. ತನ್ನ ತಪ್ಪಿನ ಅರಿವಾಗಿದೆ, ತನ್ನ ಕುಟುಂಬದ ಮಹತ್ವ ಗೊತ್ತಾಗಿದೆ, ಅದು ಅವರ ಪ್ಲಸ್ ಪಾಯಿಂಟ್. ಆ್ಯಂಡ್ ಒಂದು ಮಹೇಶ್ ಅವರೇ, ನಿಮ್ಮಲ್ಲಿ ಮೈನಸ್ಗಿಂತ ಪ್ಲಸ್ಸೇ ಜಾಸ್ತಿ ಇದ್ದಾವೆ. ವಾಟ್ ಇಟ್ ಈಸ್ ಮೈನಸ್ ಯಾರಲ್ಲೂ ಇಲ್ಲ ಅಂತೇನಿಲ್ಲ, ಬಟ್ ಆ ಮೈನಸ್ಸನ್ನು ಯೋಚನೆ ಮಾಡಿ ಗುರುತು ಹಿಡಿದು ಅದನ್ನು ಪ್ಲಸ್ಸಾಗಿ ಪರಿವರ್ತನೆ ಮಾಡಿಕೊಳ್ಳೋದು ಒಬ್ಬ ಜ್ಞಾನಿಯ ಲಕ್ಷಣ. ಆ್ಯಂಡ್ ನಮ್ಮಲ್ಲಾಗಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಮೈನಸ್ ಇಲ್ಲ ಅಂತ ಅಲ್ಲ, ಆ ಮೈನಸ್ಗೆ ಹೆಚ್ಚು ಮಹತ್ವ ಕೊಟ್ಟಿಲ್ಲ ಅಂತ ಅಷ್ಟೇ. ಹೌದಲ್ವಾ? ಹಾಗಾಗಿ ನನಗೆ ಮೈನಸ್ ಇದೆ, ಇಂತಹದೊಂದು ಪ್ರಾಬ್ಲಮ್ ಇದೆ ಅಂದುಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್. ಆಗೇನಾಗ್ತವೆ, ನಿಮ್ಮ ಪ್ಲಸ್ ಪಾಯಿಂಟ್ಗಳು ಮರೆಮಾಚಲ್ಪಡ್ತವೆ. ಒಳ್ಳೆಯದಾಗಲಿ, ಒಳ್ಳೆ ದಾರಿಯಲ್ಲಿದ್ದೀರಾ, ಒಳ್ಳೆಯದೇ ಆಗುತ್ತೆ.